ಪೇಜಾವರ ಮಠ ವತಿಯಿಂದ ಒಂದು 4 ದಿವಸ ಧ್ಯಾನ ಸತ್ರವನ್ನು ಹಮ್ಮಿಕೊಂಡಿದ್ದೇವೆ. 5 ದಿವಸ ಸ್ವಪ್ನ ವೃಂದಾವನಾಖ್ಯಾನ ಎಂಬಂತಹ ಒಂದು ಅಪೂರ್ವವಾದಂತಹ ಕೃತಿ. ಇಷ್ಟು ತನಕ ನನ್ನ ಲೆಕ್ಕದಲ್ಲಿ ಇಷ್ಟು ತನಕ ಇಲ್ಲಿ ಯಾರು ಮಾಡಿಲ್ಲ ಅಂತ ಕಾಣಿಸ್ತೆ. ತುಂಬಾ ಜನ ಕೂಡ ಹೇಳಿದ್ರು ಒಂದು 15 ದಿವಸ 15 ವರ್ಷ ಖಂಡಿತ ಆಗಿದೆ ಅಂತ ಹೇಳಿದ್ದಾರೆ. ಅದು ನಮ್ಮ ವಾದ್ಯವಾದ ಸನ್ನಿಧಾನದಲ್ಲಿ ವಿಶೇಷವಾಗಿ ಇದನ್ನು ಇಟ್ಕೊಂಡಿದೆ. ಇದರಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದ ನಿಮಗೆಲ್ಲ ಸ್ವಾಗತವನ್ನು ಹೇಳುತ್ತಾ ಹಾಗೆ ನಮ್ಮ ಅಧ್ಯಕ್ಷ ಪರಿಚಯ ಮಾಡಬೇಕಾಗಿಲ್ಲ, ಯಾಕೆಂದ್ರೆ ಅವ್ರ ಸ್ವರೂಪದ ಎಲ್ಲರಿಗೂ ಗೊತ್ತುಂಟು ಅವರಿಗೆ. ಯಾಕೆಂದ್ರೆ ನಮ್ಮ ಚೆನ್ನೈನ ಮೊದಲನೇ ವಿದ್ವಾಂಸರಂದ್ರೆ ಅವರೇ. ಯಾಕೆಂದ್ರೆ ವಿದ್ಯಾಪೀಠದಿಂದ ಒಂದು ಪೇಜಾಸಿಗಳು ಒಂದು ಬೀಚ್ ಅನ್ನು ಬಿತ್ತಿದಂತೆ ಅಂದ್ರೆ ಜಿ ಪಿ ನಾಗರಾಚಾರ್ಯಂದಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ ಜಿ ಪಿ ನಾಗರಾಚಾರ್ಯ ಅಂದ್ರೆ ಒಬ್ಬರು ಗೊತ್ತುಂಟು, ಫಸ್ಟ್ ಅವರೊಬ್ಬರೇ ಇದ್ದು ಮತ್ತೆಲ್ಲ ಬಂದಿದ್ದು ಅಂತ ಹೇಳ್ತಾರೆ ಎಲ್ಲರೂ, ಎಲ್ಲ ಸುಧಾ ವಿದ್ಯಾರ್ಥಿ ವಿದ್ವಾಂಸರ್ತೆಲ್ಲ ಹೇಳುದು ಹೀಗೆ. ಯಾಕಂದ್ರೆ ಮೊದಲು ಜಿ ಪಿ ನಾಗರಾಚಾರ್ಯ ಇದ್ರು, ಮತ್ತೆ ಇವಾಗ ತುಂಬಾ ಜನ ಇದ್ದಾರೆ ಅಂತ ಹೇಳ್ತಾರೆ. ಅದನ್ನ ಅವರ ಅವರದ್ದು ಪರಿಚಯ ಅವಶ್ಯಕತೆ ಇಲ್ಲ. ಆದರೂ ಕೂಡ ನಾವು ಏನು ಹೇಳ್ಬೇಕಂದ್ರೆ ಅವರು ಬ್ರಾಹ್ಮಣೋತ್ತಮರು ಒಂದಿಲ್ಲಿ. ಯಾಕಂದ್ರೆ ಬ್ರಾಹ್ಮಣ ಅಂತ ಹೇಳ್ಬೇಕಾದ್ರೆ ವ್ರತ ನಿಯಮ ತಪ ಸ್ವಾಧ್ಯಾಯ ಇಷ್ಟಿರ್ಬೇಕಂತೆ ಒಂದು ಕ್ವಾಲಿಟಿ. ಮತ್ತೆ ಇನ್ನೊಂದು ಎಲ್ಲ ವ್ರತ ಕೇಳದೆ ಬೇಡ, ನಿಯಮ ಅವ್ರ ಬಗ್ಗೆ ಕೇಳದೆ ಬೇಡ, ಎಲ್ಲರೂ ನೋಡ್ಕೊಂಡಿದೆ. ಮತ್ತೆ ತಪಸ್ಸು ಕೇಳದೆ ಬೇಡ, ಮತ್ತೆ ಸ್ವಾಧ್ಯಾಯ ಯಾವ ಕೂಡ ಓದ್ತಾನೇ ಇರ್ತಾರೆ, ಎಲ್ಲಿ ಕೂಡ ಹೋಗಲ್ಲ, ಮತ್ತೆ ಬೇರೆದಲ್ಲಿ ಆಸೆ ಇಲ್ಲ. ಇಷ್ಟು ಎಲ್ಲ ಲಕ್ಷಣಗಳು ಸಾಮಾನ್ಯ ಆಗ್ತದೆ ಅಂದ್ರೆ ಅವರು ಬ್ರಾಹ್ಮಣೋತ್ತಮರೇ. ಅಂತಹ ಅವರಿಗೆ ಈ ನಮ್ಮ ಮಠವತಿಯಿಂದ ಸ್ವಾಗತವನ್ನ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಈ ಈ ಪ್ರವಚನ ಪ್ರಾಯೋಜಕ ಅಂತ ನಮ್ಮ ಉಷಾರ್ ಅವರು, ಅವರು 2-3 ತಿಂಗಳು ಹೇಳ್ತಾ ಇದ್ದಾರೆ. ಆಚಾರ್ಯ ನೀವು ಕೃಷ್ಣ ಮಂದಿರ ಹೋಗಾಯ್ತಲ್ಲ, ಇನ್ನು ಮೇಲೆ ಒಂದು ಪ್ರವಚನ ಅಲ್ಲೇ ಖಂಡಿತ ಅಲ್ಲೊಂದು ಒಂದು ಪ್ರವಚನ ಮಾಡಿಸಲೇಬೇಕು, ಮಾಡಬೇಕು ಅಂದೇಳಿ 4 ತಿಂಗಳಿಂದ ಹೇಳ್ತಾ ಇದ್ದಾರೆ. ಅವರಿಗೆ ಹೋದ ತಿಂಗಳು ಚಾತುರ್ಮಾಸ್ಯ ಸ್ವಾಮಿಗಳಿದ್ದರಿಂದ ಅದು ಮಾಡ್ಲಿಕ್ಕೆ ಆಗಿಲ್ಲ. ಈ ತಿಂಗಳಿಂದ ಅವರು ಅದನ್ನು ಮಾಡಬೇಕು ಅಂತ ಹೆಮ್ಮೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಬೇಜಾರು ಮಠದಿಂದ ಸ್ವಾಗತಗಳು. ಓಷ್ಠಾಪಿಧಾನಾನಕುಲೀ ದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹವಾದಯೇ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸ್ತುತೇ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾದ್ ಭವೇತ್. ಲಸತು ಶ್ರೀಮದಾನಂದತೀರ್ಥೇಂದುರ್ನೋಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮುಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತೀ ಭಾತಿಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ
ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ಜ್ಞಾನಸದ್ಭಕ್ತಿವೈರಾಗ್ಯಲಕ್ಷ್ಮೀಭಿಃ ಪರಿರಂಭಿತಃ ವಿಶ್ವೇಶೋ ಹೃದಯ ಸ್ಥಿತ್ವಾ ವಾಗ್ವ್ಯಾಪಾರಂ ಕರೋತು ಮೇ. ಶ್ರೀಗುರುಭ್ಯೋ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣೀ ಜನ್ಹುಕನ್ಯಾ ಪ್ರವಾಹವತ್. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸುಗ್ರೀವಾಭಯದಂ ಸಮ್ಯಗುಗ್ರಸೇನ ವಿಭೂತಿದಂ ಉಗ್ರ ವಿಗ್ರಹ ಹಂತಾರಂ ಭಕ್ತಾಭಯಕರ ಕರಗ್ರಹಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ. ಸ್ವಸ್ತ್ಯಸ್ತು ಸಮಸ್ತ ಜಗತಾಂ ಅಶೇಷ ಸನ್ಮಂಗಲಾನಿ ಭವಂತು. ವಾದಿರಾಜರ ದಿವ್ಯ ಸನ್ನಿಧಾನದಲ್ಲಿ ಮುಖ್ಯಪ್ರಾಣದೇವರ ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಸನ್ನಿಧಾನದಲ್ಲಿ ಸ್ವಪ್ನ ವೃಂದಾವನಾಖ್ಯಾನ ಮನನ ಮಾಡುವಂತಹ ಪ್ರವೃತ್ತಿಯನ್ನು ನಾವು ಮಾಡ್ತಾ ಇದ್ದೇವೆ. ವಾದಿರಾಜರ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ತಿಳಿದಿದೆ. ವಾದಿರಾಜರು ಈ ಭೂಮಿಯಲ್ಲಿ ದೃಶ್ಯರಾಗಿದ್ದಾಗ ಅನೇಕ ವಿಧವಾಗಿರತಕ್ಕಂತಹ ಲೋಕೋತ್ತರವಾದ ಮಹಿಮೆಯನ್ನು ತೋರಿ ತಾವು ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾದವರು ಎಂಬುದನ್ನ ತಾವು ದೃಶ್ಯರಾಗಿದ್ದಾಗ ತೋರಿಸಿದ್ದರು. ಆದರೆ ಅವರ ಆ ಮಹಿಮೆಯನ್ನು ನಮಗೆ ನೇರವಾಗಿ ಕಾಣಲಿಕ್ಕೆ ಆಗಿರಲಿಲ್ಲ. ಇವತ್ತು ವಾದಿರಾಜರು ವೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾರೆ. ವೃಂದಾವನದಲ್ಲಿ ಸನ್ನಿಹಿತರಾದಂತಹ ವಾದಿರಾಜರು ಭಕ್ತರನ್ನು ಅನೇಕ ರೀತಿಯಲ್ಲಿ ಅನುಗ್ರಹಿಸ್ತಾ ಇದ್ದಾರೆ. ನಾವು ಲೋಕದಲ್ಲಿ ಅನೇಕ ಜ್ಞಾನಿಗಳನ್ನು ಕಾಣುತ್ತೇವೆ, ಅದು ದಾಸವರೆಣ್ಯರೂ ಹೌದು, ಹಾಗೆಯೇ ಸನ್ಯಾಸಿ ಶ್ರೇಷ್ಠರೂ ಹೌದು. ವಿಜಯದಾಸರು, ಗೋಪಾಲದಾಸರು, ಪುರಂದರದಾಸರು, ಜಗನ್ನಾಥದಾಸರು, ಈ ದಾಸರಗಳನ್ನು ಆರಾಧನೆ ಮಾಡಿದ, ಸೇವೆ ಮಾಡಿದ ಅನೇಕ ಭಕ್ತರು ಅನೇಕ ರೀತಿಯಿಂದ ಅನುಗ್ರಹವನ್ನು ಪಡೆದಿದ್ದಾರೆ. ಹಾಗೆಯೇ ಜ್ಞಾನಿವರೆಣ್ಯರ ಸೇವೆಯನ್ನೂ ಮಾಡಿ ಇವತ್ತಿಗೂ ಪಡೀತಾ ಇದ್ದಾರೆ. ರಾಯರು, ರಘುತ್ತಮರು, ವಿಜಯೀಂದ್ರರು, ವಾದಿರಾಜರು, ವ್ಯಾಸತೀರ್ಥರು, ಟೀಕಾಕೃತ್ಪಾದರು, ಇಂತಹ ಮಹಾಮಹಿಮರ ಸೇವೆಯಿಂದ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ಪಡೆಯದನ್ನು ನಾವಿವತ್ತು ಕಾಣ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಅದರಿಂದ ನೇರವಾಗಿ ಅವರ ಮಹಿಮೆಯನ್ನು ನಾವು ಕಾಣದಿದ್ರೂ ಕೂಡ ವೃಂದಾವನಸ್ಥರಾಗಿ ಅವರು ಮಾಡುವಂತಹ ಭಕ್ತರ ಅನುಗ್ರಹವನ್ನು ಕೇಳುವ, ನೋಡುವಂತಹ ಅವಕಾಶ ನಮಗೆ ಸಿಕ್ಕಿದೆ ಅಂತಂದ್ರೆ ಒಂದು ರೀತಿಯಲ್ಲಿ ನಾವು ಭಾಗ್ಯವಂತರು ಅಂತ ಅನ್ಕೊಳ್ಬೇಕು, ಪುಣ್ಯಾತ್ಮರು ಅಂತ ಅನ್ಕೊಳ್ಬೇಕು. ಶ್ರೀಮದ್ ಆಚಾರ್ಯರ ಸ್ವರೂಪದ ಬಗ್ಗೆ ಆಚಾರ್ಯರೇ ತಮ್ಮ ಕೃತಿಗಳ ಕೊನೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಸ್ಯ ತ್ರೀನ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಭಟ್ ತದ್ದರ್ಶನ ಮಿಥ್ಯಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್
ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯಸ್ತು ತೃತೀಯಮೇತದನುನ ಅಮುನ ಗ್ರಂಥಃಕೃತಃ ಕೇಶವೇ ಅಂತ ಆಚಾರ್ಯರು. ನಾವೆಲ್ಲ ಆಚಾರ್ಯರ ಬಗ್ಗೆ ಒಂದು ಸಣ್ಣದಾದ ಶ್ಲೋಕದಲ್ಲಿ ಹೇಳ್ತೇವೆ, ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮಯೇವಚ, ಪೂರ್ಣ ಪ್ರಜ್ಞ, ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ. ಇದನ್ನು ಆಚಾರ್ಯರು ಈ ಯಸ್ಯತ್ರೀನ್ಮಿದಿತಾನೆ ಎಂಬತಕ್ಕಂತಹ ತಮ್ಮಿಂದಲೇ ರಚಿತವಾಗಿರತಕ್ಕಂತಹ ಶ್ಲೋಕದಲ್ಲಿ ತಮ್ಮ ಅವತಾರದ ಬಗ್ಗೆ ಸ್ಪಷ್ಟವಾಗಿರತಕ್ಕಂತಹ ವಿವರಣೆಯನ್ನು ನೀಡಿದ್ದಾರೆ. ಹಾಗೆಯೇ ಆಚಾರ್ಯರ ಚರಿತ್ರೆಯನ್ನು ತಿಳಿಸುವಂತಹ ಮಧ್ವವಿಜಯ, ವಿಶೇಷವಾಗಿರತಕ್ಕಂತಹ ಕಾವ್ಯರೂಪವಾದಂತಹ ಶಾಸ್ತ್ರ, ಅದನ್ನು ನಾವು ಕಾಣುತ್ತೇವೆ. ಹೀಗೆ ಆಚಾರ್ಯರ ಸ್ವರೂಪದ ಬಗ್ಗೆ ನಮಗೆ ಹೀಗೆ ವಿಶೇಷವಾಗಿರತಕ್ಕಂತಹ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಆಧಾರ ಇದ್ದಾವೋ, ಹಾಗೆಯೇ ವಾದಿರಾಜತೀರ್ಥ ಶ್ರೀಪಾದಂಗಳವರ ಬಗ್ಗೆಯೂ ನಾವು ವಿಶೇಷವಾಗಿ ಅವರ ಸ್ವರೂಪ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಅವರಿಂದಲೇ ರಚಿತವಾದದ್ದು ಎಂಬುದಾಗಿ ಖ್ಯಾತಿಯನ್ನು ಹೊಂದಿರುವಂತಹ ಸ್ವಪ್ನ ವೃಂದಾವನ ಆಖ್ಯಾನದ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸ್ವಪ್ನ ವೃಂದಾವನ ಆಖ್ಯಾನ ಓದುತ್ತೇವೆ, ಅದರಲ್ಲಿ ವಾದಿರಾಜತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಳ್ತೇವೆ ಅಂತಂದ್ರೆ ಅದಕ್ಕೆ ವ್ಯಾಖ್ಯಾನ ಮಾಡಿರತಕ್ಕಂತಹ ಅನೇಕ ಕೃತಿಕಾರರು ಹೇಳ್ತಾರೆ, ವಾದಿರಾಜರ ಅನುಗ್ರಹ ಇಲ್ಲದೇನೆ. ಹಾಗೆಯೇ ವಾದಿರಾಜತೀರ್ಥ ಶ್ರೀಪಾದಂಗಳವರು ಯಾರ ಮೂಲಕ ಇದನ್ನು ಬರೆಸಿದ್ದಾರೋ ಅವರೇ ಮುಂದೆ ವೃಂದಾವನಾಚಾರ್ಯರು ಎಂಬುದಾಗಿ ಖ್ಯಾತರಾಗಿದ್ದಾರೆ. ಅವರ ಅನುಗ್ರಹ ಇಲ್ಲದೇನೆ ಈ ಸ್ವಪ್ನ ವೃಂದಾವನ ಆಖ್ಯಾನವನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ಹೇಳೋದಲ್ಲ, ಇದಕ್ಕೆ ವ್ಯಾಖ್ಯಾನ ಮಾಡಿರತಕ್ಕಂಥವರು ಆ ವಿವರವನ್ನು ನಮಗೆ ತಿಳಿಸಿದ್ದಾರೆ. ಇದೊಂದು ವಿಚಿತ್ರವಾಗಿರತಕ್ಕಂತಹ ಕೃತಿ, ವಾದಿರಾಜರೇ ರಚನೆ ಮಾಡಿದ್ದು ಅಂತಂದ್ರೂ ಕೂಡ ವಾದಿರಾಜರು ತಾವು ಸಶರೀರರಾಗಿ ಇದ್ದಾಗ ರಚನೆ ಮಾಡಿದಂತಹ ಕೃತಿಯಲ್ಲ. ವಾದಿರಾಜರು ತಾವು ಈ ಲೋಕದಲ್ಲಿ ಅದೃಶ್ಯರಾದ ಮೇಲೆ, ವೃಂದಾವನವನ್ನು ಪ್ರವೇಶ ಮಾಡಿದ ಮೇಲೆ ಒಬ್ಬ ಬಾಯಿ ಬಾರದೇ ಇರುವಂತಹ, ಕಿವಿ ಕೇಳಿಸದೇ ಇರತಕ್ಕಂತಹ ವ್ಯಕ್ತಿಯ ಮೂಲಕ ಹೇಳಿಸಿ ಆಗಿನ ಕಾಲದಲ್ಲಿ ಇದ್ದಂತಹ ವೇದನಿಧಿ ಎಂಬತಕ್ಕಂತಹ ವಾದಿರಾಜತೀರ್ಥ ಶ್ರೀಪಾದಂಗಳವರ ಶಿಷ್ಯರ ಶಿಷ್ಯರು, ವೇದ ವೇದ್ಯರು ವಾದಿರಾಜತೀರ್ಥ ಶ್ರೀಪಾದಂಗಳವರ ಶಿಷ್ಯರು. ಅವರು 14 ವರ್ಷಗಳ ಕಾಲ ಪೀಠದಲ್ಲಿ ವಿರಾಜಮಾನರಿಗೆ ಆಗಿದ್ರು ಅಂತ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಅನಂತರದಲ್ಲಿ ಬಂದವರು ಈ ವೇದನಿಧಿ ತೀರ್ಥ ಶ್ರೀಪಾದಂಗಳವರು. ಇವರ ಕಾಲದಲ್ಲಿ ಈ ಸ್ವಪ್ನ ವೃಂದಾವನಾಖ್ಯಾನದ ರಚನೆಯಾಯಿತು ಎಂಬುದಾಗಿ ಇತಿಹಾಸದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದರಿಂದ ವಾದಿರಾಜತೀರ್ಥ ಶ್ರೀಪಾದಂಗಳವರು ವೃಂದಾವನಸ್ಥರಾಗಿ ಸಶರೀರವಾಗಿ ವೃಂದಾವನವನ್ನು ಪ್ರವೇಶ ಮಾಡಿದ ಮೇಲೆ ಕೆಲವೇ ವರ್ಷಗಳಲ್ಲಿ ಅವರು ನಿರ್ಮಾಣ ಮಾಡಿಕೊಟ್ಟಂತಹ ಒಂದು ಕೃತಿ ಇದು ಸ್ವಪ್ನ ವೃಂದಾವನಾಖ್ಯಾನ. ಆದರೆ ಇದರ ವೈಶಿಷ್ಟ್ಯ ಏನು ಅಂತಂದ್ರೆ ಎರಡು, ಒಂದು ಸ್ವಪ್ನದಲ್ಲಿ ಹೇಳಿದ್ದಾರೆ, ಒಂದು ಸ್ವಪ್ನದಲ್ಲಿ ಹೇಳಿದ್ದು ಎಷ್ಟು ಸತ್ಯ ಅಂತ ಅದರ ಬಗ್ಗೆ ಸ್ವಲ್ಪ ನಾವು ವಿಚಾರ ಮಾಡಬೇಕಾಗುತ್ತೆ. ಎರಡನೇದಾಗಿ ಯಾರಿಗೆ ಕಿವಿ ಕೇಳೋದಿಲ್ವೋ ಅವನಿಗೆ ಮಾತು ಬರೋದಿಲ್ಲ, ಅದು ಇವತ್ತು ವೈಜ್ಞಾನಿಕವಾಗಿ ಅದನ್ನು ಪ್ರೂವ್ ಮಾಡಬಹುದು. ಯಾಕೆಂತಂದ್ರೆ ಮನುಷ್ಯನಿಗೆ ಮಾತು ಬರೋದು ಕೇಳಿ ಕೇಳಿ ಮಾತು ಬರೋದು ಅಂತ. ಯಾರಿಗೆ ಕೇಳಿಸೋದೇ ಇಲ್ವೋ ಅಂಥವನಿಗೆ ಮಾತು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದರಿಂದ ಅವರನ್ನೇ ಏಡಮೂಕ ಅಂತ ಕರೀತಾರೆ. ಹೀಗೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಕಿವಿ ಕೇಳಿಸದೆ ಬಾಯಿಯೂ ಬಾರದೆ ಇರತಕ್ಕಂತಹ ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಸುಮಾರು 12 ವರ್ಷಗಳ ಕಾಲ 2250 ಶ್ಲೋಕಗಳಿಂದ ಕೂಡಿರತಕ್ಕಂತಹ ಈ ಕೃತಿಯನ್ನು
ಅವರು ಪ್ರತಿ ದಿವಸ ರಾತ್ರಿಯಲ್ಲಿ ಅವರು ಹೇಳ್ತಾ ಇದ್ರು. ಬೆಳಿಗ್ಗೆ ಎದ್ದು ಬಾಯಿ ಬಾರದೇ ಇರತಕ್ಕಂತಹ ವ್ಯಕ್ತಿ ವೇದನಿಧಿ ಶ್ರೀಪಾದಂಗಳವರಲ್ಲಿ ಅವನು ಹೇಳ್ತಾ ಇದ್ದ. ವೇದನಿಧಿ ತೀರ್ಥ ಶ್ರೀಪಾದಂಗಳವರು ರಾಮಚಂದ್ರಾಚಾರ್ಯರು ಅಂತ ಒಬ್ಬರು ಅವರ ಶಿಷ್ಯರು, ಅವರಿಂದ ಎಲ್ಲವನ್ನು ಬರೆಸ್ತಾ ಇದ್ರು ಅಂತ. ಆ ಏಡಮೂಕನಿಗೆ ಎಷ್ಟು ಹೊತ್ತು ಬಾಯಿ ಬರುತ್ತಿತ್ತು ಅಂತಂದ್ರೆ, ಸ್ವಪ್ನದಲ್ಲಿ ಕಂಡಂತಹ ಶ್ಲೋಕಗಳನ್ನು ಬರಿಸುವಷ್ಟು ಕಾಲ ಮಾತ್ರ ಅವನಿಗೆ ಬಾಯಿ ಬರ್ತಿತ್ತು. ಮುಂದೆ ಅವನು ಪುನಃ ಮುಖ ಆಗ್ತಿದ್ದ. ಏನಾದರೂ ಅವನ ಬಾಯಿಂದ ಮಾತು ಬರಬೇಕು ಅಂತಂದ್ರೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಕನಸಿನಲ್ಲಿ ಅವನಿಗೆ ಶ್ಲೋಕವನ್ನು ಹೇಳಿರಬೇಕು, ಆ ಶ್ಲೋಕವನ್ನು ಅವನು ಬಾಯಿ ಬಿಟ್ಟು ಹೇಳಬೇಕು. ಆಗ ಮಾತ್ರ ಅವನಿಗೆ ಮಾತಾಡಲಿಕ್ಕೆ ಬರ್ತಿತ್ತು, ಶಬ್ದಗಳನ್ನು ಉಚ್ಚಾರಣೆ ಮಾಡಲಿಕ್ಕೆ ಬರ್ತಿತ್ತು. ಎಂತಹ ವಿಚಿತ್ರ ನೋಡಿ, ಬೇಕಾದ್ರೆ ನಾಟಕ ಮಾಡಬಹುದು ನಾವು. ಆದರೆ ಅವನು ಏಡಮೂಕ ಅನ್ನೋದು ಆಗಿನ ಕಾಲದಲ್ಲಿ ಇರತಕ್ಕಂತಹ ಎಲ್ಲರಿಗೂ ಗೊತ್ತಿತ್ತು. ಅಂತಹ ವ್ಯಕ್ತಿ ಮಾತಾಡ್ತಾನೆ ಅಂತಂದ್ರೆ ಎಲ್ಲರಿಗೂ ಆಶ್ಚರ್ಯ. ಅದಕ್ಕಿಂತ ಇನ್ನೊಂದು ಆಶ್ಚರ್ಯ, ಅವನು ಮಾತಾಡೋದು ಅಂತಂದ್ರೆ ಕೇವಲ ಶ್ಲೋಕಗಳನ್ನು ಹೇಳೋದಷ್ಟೇ. ಆ ಶ್ಲೋಕಗಳನ್ನು ಹೇಳಿದ ಮೇಲೆ ಯಾರು ಏನ್ ಮಾತಾಡ್ತಾರೆ ಅಂತ ಅವನಿಗೆ ಕೇಳಿಸ್ತಿರ್ಲಿಲ್ಲ, ಮಾತಾಡ್ಲಿಕ್ಕೂ ಆಗ್ತಿರ್ಲಿಲ್ಲ. ಹೀಗೆ ಆ ಏಡ ಮೂಕರ ಮೂಲಕ ವಾದಿರಾಜತೀರ್ಥ ಶ್ರೀಪಾದಂಗಳವರು ಈ ಶ್ಲೋಕಗಳನ್ನು ಬರೆಸುವಂತಹ ಒಂದು ದೊಡ್ಡದಾಗಿರ್ತಕ್ಕಂತಹ ವ್ಯಾಪಾರವನ್ನು, ಮಹಿಮೆಯನ್ನು ಅವರು ತೋರಿದ್ದಾರೆ. ಏಡಮೂಕ ಬ್ರಾಹ್ಮಣ, ಅವನು ಶ್ಲೋಕಗಳನ್ನು ಹೇಳಬೇಕು. ಎಷ್ಟೋ ದಿನಗಳಿಂದ ಹೇಳ್ಕೊಂಡು ಬರ್ತಾ ಇರ್ತೇವೆ ನಾವು ಪಾರಾಯಣ ಮಾಡೋದು ಅಂತ. ಕೆಲವೊಂದು ಬಾರಿ ನಮಗೆ ಆ ಪಾರಾಯಣದ ಪದಗಳು ವ್ಯತ್ಯಾಸ ಆಯಿತು ಅಂತಂದ್ರೆ ಎಲ್ಲೆಲ್ಲೋ ಹೋಗುತ್ತೆ, ಅಥವಾ ಮನಸ್ಸು ಎಲ್ಲೋ ಹೋಗಿದೆ ಅಂತಂದ್ರೆ ನಮಗೆ ಆ ಶ್ಲೋಕಗಳನ್ನು ಅಥವಾ ಪದ್ಯಗಳನ್ನು ಸರಿಯಾಗಿ ಹೇಳಲಿಕ್ಕಾಗೋದಿಲ್ಲ. ಹಾಗಿರಬೇಕಾದ್ರೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಸ್ವಪ್ನದಲ್ಲಿ ಏನು ಹೇಳಿದ್ದಾರೋ ಒಂದು ಸ್ಕ್ರಿಪ್ಟ್ ಇಟ್ಕೊಳ್ಳದೇನೆ, ಯಾವ ಚೀಟಿಯನ್ನು ಇಟ್ಕೊಳ್ಳದೇನೆ, ಅಷ್ಟನ್ನು ಮಾತ್ರ ಅವನು ಹೇಳ್ತಾ ಇದ್ದಾನೆ ಅಂತಂದ್ರೆ ಆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಅವನಿಗೆ ಎಷ್ಟು ಅನುಗ್ರಹವನ್ನು ಮಾಡಿರಬಹುದು. ಹೀಗೆ ನಾವೆಲ್ಲ ಇವತ್ತು ಕೇಳ್ತೇವೆ, ನಮ್ಮಿಂದ ಏನಾದರೂ ಒಂದೆರಡು ಮಾತುಗಳು ಬರ್ತಾ ಇದೆ ಅಂತಂದ್ರೆ ಅದು ನಮ್ಮ ಗುರುಗಳ ಅನುಗ್ರಹ ಅಂತ. ಅಂದ್ರೆ ನಾವೇನಾದರೂ ಮಾತಾಡೋದಾದ್ರೆ ಅದರಲ್ಲಿ ನಮ್ಮದೇನೂ ಇಲ್ಲ, ನಮ್ಮ ಗುರುಗಳ ಅನುಗ್ರಹದಿಂದ ನಾವು ಮಾತಾಡ್ತೇವೆ ಅಂತ ವಾದಿರಾಜತೀರ್ಥ ಶ್ರೀಪಾದಂಗಳವರೇ ಹೇಳ್ತಾರೆ ಈ ಸ್ವಪ್ನ ವೃಂದಾವನ ಆಖ್ಯಾನದಲ್ಲಿ. ಇದು ಸುಲಭವಾಗಿ ಅರ್ಥ ಆಗೋದಿಲ್ಲ, ಅನೇಕ ಪ್ರಕರಣಗಳಿದೆ. ಈ ಪ್ರಕರಣಗಳು ಏನು ಅಂತ ನಾವೇ ಓದ್ಕೊಂಡು ಹೋಗ್ತೇವೆ ಅಂತಂದ್ರೆ ಒಂದಕ್ಕೆ ಸಂಬಂಧವೇ ಗೊತ್ತಾಗೋದಿಲ್ಲ, ಹಿಂದಿನದ್ದಕ್ಕೆ ಮುಂದಿನದ್ದಕ್ಕೆ ಲಿಂಕ್ ಏನು ಅಂತ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ಇರತಕ್ಕಂತಹದ್ದು, ಅಂತಹ ವಿಚಿತ್ರವಾಗಿರ್ತಕ್ಕಂತಹ ಒಂದು ಕೃತಿಯನ್ನು ನಾವು ಇವತ್ತೇನಾದರೂ ಸ್ವಲ್ಪ ಮನನ ಮಾಡಲಿಕ್ಕೆ ಪ್ರವೃತ್ತಿ ಮಾಡ್ತೇವೆ ಅಂತಂದ್ರೆ ಅದು ವಾದಿರಾಜತೀರ್ಥ ಶ್ರೀಪಾದಂಗಳವರ ಅನುಗ್ರಹ. ಮತ್ತು ಈ ವಾದಿರಾಜತೀರ್ಥ ಶ್ರೀಪಾದಂಗಳವರು ಯಾವ ಏಡಮೂಕನ ಮೂಲಕ ಇದನ್ನು ಪ್ರಸಿದ್ಧಿಗೆ ತಂದರೋ ಆ ಏಡಮೂಕನೇ ಮುಂದೆ ಇವತ್ತು ನಾವೇನು ವಿಶ್ವಪ್ರಿಯ ತೀರ್ಥರು ಅಂತ ಕರಿತೇವೆ ಅಥವಾ ವೃಂದಾವನಾಚಾರ್ಯರು ಅಂತ ಕರಿತೇವೆ, ಅವರು ಸನ್ಯಾಸಿಗಳಾಗಿ ಬಂದಿದ್ದಾರೆ. ಆ ಏಡಮೂಕ ಬ್ರಾಹ್ಮಣನೇ ಮುಂದೆ ವೃಂದಾವನಾಚಾರ್ಯರು ಎಂಬತಕ್ಕಂತಹ ಹೆಸರಿನಿಂದ ಖ್ಯಾತಿಯನ್ನು ಪಡೆದಿದ್ದಾರೆ. ಅವರ ಅನುಗ್ರಹವು ಕೂಡ ಈ ಸ್ವಪ್ನ ವೃಂದಾವನಾಖ್ಯಾನದ ಅರ್ಥೈಸಿಕೊಳ್ಳುವಿಕೆಯಲ್ಲಿ ಮುಖ್ಯವಾಗಿ ನಮಗೆ ಬೇಕು. ಆ ಏಡಮೂಕ ಬ್ರಾಹ್ಮಣರೇ ವೃಂದಾವನಾಚಾರ್ಯರು ಆದಾಗ ಲಕ್ಷ್ಮೀಪತಿ ಎಂಬತಕ್ಕಂತಹ ಒಬ್ಬ ಬ್ರಾಹ್ಮಣರ ಮೂಲಕ ಇದಕ್ಕೆ ವಿವರಣೆಯನ್ನು ನೀಡುತ್ತಾರೆ ಅಂತ. ಇದನ್ನು ವಾದಿರಾಜತೀರ್ಥ ಶ್ರೀಪಾದಂಗಳವರೇ ಸ್ವಪ್ನ ವೃಂದಾವನ ಆಖ್ಯಾನದಲ್ಲಿ ವಿವರಣೆ ಮಾಡಿದ್ದಾರೆ. ಆದ್ದರಿಂದಲೇನೆ ಈ ಒಂದು ಕೃತಿಗೆ ಇನ್ನೂ ಹೆಚ್ಚಿನ ಮಹತ್ವ ಇದೆ ಅಂತ. ಅದಕ್ಕೆ ಕಾರಣವನ್ನು ಅಲ್ಲಿ ನಿರೂಪಣೆ ಮಾಡುತ್ತಾರೆ. ಮಹಾಭಾರತ ವೇದವ್ಯಾಸದೇವರಿಂದ ರಚಿತವಾಯಿತು. ಕುಹ್ಯ
ಅಶ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃತ್ ಭವೇತ್ ಎಂತಕ್ಕಂತಹ ಮಾತಿದೆ. ಮಹಾಭಾರತವನ್ನು ಸರ್ವಜ್ಞರಾಗಿರ್ತಕ್ಕಂತಹ ವೇದವ್ಯಾಸ ದೇವರನ್ನು ಹೊರತುಪಡಿಸಿ ಯಾರಿಂದ ರಚನೆ ಮಾಡಲಿಕ್ಕೆ ಸಾಧ್ಯ? ಯಾಕೆ ಈ ಮಾತು ಬಂತು? ನಾವು ನೋಡ್ತೇವೆ ಮಹಾಭಾರತ ಬಹಳ ದೊಡ್ಡದಾಗಿರ್ತಕ್ಕಂತಹ ಕೃತಿ ಅಂತ. ದೊಡ್ಡದಾದಂತಹ ಕೃತಿ ಆದ್ದರಿಂದ ಇದನ್ನು ವೇದವ್ಯಾಸ ದೇವರು ಬರೆದಿದ್ದಾರೆ ಅಂತ ಅರ್ಥ ಅಲ್ಲ. ಮಹಾಭಾರತದ ವೈಶಿಷ್ಟ್ಯ, ಮಹಾಭಾರತದ ಘಟನೆಗಳು ನಡೆಯುವುದಕ್ಕಿಂತ ಮೊದಲೇ ಮಹಾಭಾರತ ಕೃತಿ ರಚಿತವಾಗಿದೆ. ಆದ್ದರಿಂದ ಅದನ್ನು ವೇದವ್ಯಾಸದೇವರು ರಚನೆ ಮಾಡಿದ್ದಾರೆ ಅಂತ ಹೇಳಬೇಕು. ವೇದವ್ಯಾಸ ದೇವರಾದ್ರಿಂದ ಸರ್ವಜ್ಞರಾದವರು ಮಾತ್ರ ರಚನೆ ಮಾಡಲಿಕ್ಕೆ ಸಾಧ್ಯ ಅಂತ. ಹೀಗೆ ಮಹಾಭಾರತ ವೇದವ್ಯಾಸ ದೇವರಿಂದ ರಚಿತವಾಯಿತು ಅಂತ ನಾವು ಅದನ್ನ ಮನನ ಮಾಡ್ತೇವೆ. ಅದಕ್ಕೆ ಕಾರಣ ಆ ಮಹಾಭಾರತದ ಘಟನೆಗಳು ನಡೆಯೋದಕ್ಕಿಂತ ಮೊದಲು ವೇದವ್ಯಾಸದೇವರು ಮಹಾಭಾರತವನ್ನು ರಚಿಸಿದ್ದಾರೆ ಅಂತ. ಹಾಗೆಯೇ ಸ್ವಪ್ನ ವೃಂದಾವನಾಖ್ಯಾನ, ಇದರ ಮಹತ್ವ ಏನು ಅಂತಂದ್ರೆ ಮುಂದೆ ನಡೆಯುವಂತಹ ಏನೇನು ಘಟನೆಗಳಿದೆಯೋ ಅದೆಲ್ಲವನ್ನೂ ಕೂಡ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ಅದನ್ನ ಲೇಖನ ಮಾಡಿದ್ದಾರೆ, ಬರೆಸಿದ್ದಾರೆ. ಆದ್ದರಿಂದಲೇನೆ ಇದು ಅತ್ಯಂತ ಪ್ರಮಾಣಭೂತವಾಗಿರ್ತಕ್ಕಂತಹ ಗ್ರಂಥ ಅಂತ ಒಪ್ಪಲೇಬೇಕು ಅಂತ. ಎರಡು ವಿಷಯದಲ್ಲಿ ಸಂದೇಹ ಇರ್ತಕ್ಕಂಥದ್ದಿದೆ. ಒಂದು, ವಾದಿರಾಜತೀರ್ಥ ಶ್ರೀಪಾದಂಗಳವರು ರುಜುಗಣದಲ್ಲಿ ಸೇರಿದವರೇ ಎಂತಕ್ಕಂಥದ್ದು ತುಂಬಾ ಚರ್ಚೆಗೆ ಒಳಗಾಗಿರ್ತಕ್ಕಂಥ ವಿಷಯ. ಹಾಗೆಯೇ ವಾದಿರಾಜತೀರ್ಥ ಶ್ರೀಪಾದಂಗಳವರು ಬರೆದಿರತಕ್ಕಂತಹ ಅಥವಾ ಬರೆಸಿರತಕ್ಕಂತಹ ಏನು ಸ್ವಪ್ನ ವೃಂದಾವನಾಖ್ಯಾನ ಎಂತಕ್ಕಂತಹ ಕೃತಿ ಇದೆಯಲ್ಲ, ಇದನ್ನು ಪ್ರಮಾಣ ಅಂತ ಒಪ್ಪಬಹುದಾ ಎಂತಕ್ಕಂತ ಎರಡು ಪ್ರಶ್ನೆ ಇವತ್ತು ಅಲ್ಲಲ್ಲಿ ಜ್ಞಾನಿಗಳಲ್ಲಿ ಚರ್ಚೆಗೆ ವಿಷಯವಾಗಿರ್ತಕ್ಕಂಥದ್ದು. ವಾದಿರಾಜರು ರುಜುಗಣದಲ್ಲಿ ಸೇರಿದವರ ಮತ್ತು ಈ ಸ್ವಪ್ನ ವೃಂದಾವನಾಖ್ಯಾನ ಎಂತಕ್ಕಂಥ ಕೃತಿಯನ್ನು ಪ್ರಮಾಣ ಅಂತ ಒಪ್ಪಬಹುದಾ ಅಂತ. ಇದರ ಬಗ್ಗೆ ಮೊದಲನೇದಾಗಿ ನಾವು ವಾದಿರಾಜತೀರ್ಥ ಶ್ರೀಪಾದಂಗಳವರು ರುಜುಗಣದಲ್ಲಿ ಸೇರಿದವರು ಅನ್ನೋದನ್ನ ತೀರ್ಮಾನ ಮಾಡಬೇಕು ಅನ್ನೋದನ್ನ ನಾವು ಈಗ ತಾನೇ ಹೇಳಿದ ಹಾಗೆ ಮುಂದೆ ನಡೆಯತಕ್ಕಂಥದ್ದನ್ನು ಮೊದಲೇ ಹೇಳಿದ್ದಾರೆ. ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡಬೇಕು ಅಂತಂದ್ರೆ, ಲಕ್ಷ್ಮೀಪತೆ ಮಮ ಕೃತಿಂಚ ಸತಾಂ ಸಭಾಸು ನಿಶಂಕ ಏವ ವದ ಸಾದರಮತ್ರ ನಿತ್ಯಂ ತ್ವನ್ನ ಪ್ರಿಯ ಪ್ರಥಮತಃ ಪ್ರತಿಥಾಂಚ ಕೃತ್ವ ಮತ್ಪ್ರೀತಿಮೇವ ಕೃತವಾನಸಿ ವಾಚಕೇಶ ಅಂತ. ಇದು ಸ್ವಪ್ನ ವೃಂದಾವನಾಖ್ಯಾನದಲ್ಲಿ 16ನೇ ಅಧ್ಯಾಯದಲ್ಲಿ ಬರತಕ್ಕಂಥ ಒಂದು ಶ್ಲೋಕ. ಇದರ ತಾತ್ಪರ್ಯ ಇಷ್ಟೇ, ಲಕ್ಷ್ಮೀಪತಿ ಎಂತಕ್ಕಂತಹ ವ್ಯಕ್ತಿಯನ್ನು ಕುರಿತು ವಾದಿರಾಜತೀರ್ಥ ಶ್ರೀಪಾದಂಗಳವರು ಹೇಳ್ತಕ್ಕಂಥದ್ದು, ನಾನು ರಚನೆ ಮಾಡಿರತಕ್ಕಂತಹ ಈ ಕೃತಿಯನ್ನು ಸತಾಂ ನಿಶಂಕ ಏವ ವದ ಸಾದರಂ ಅಂತ. ಸಜ್ಜನರಿಗೆಲ್ಲ ನೀನು ಏನೂ ಸಂದೇಹ ಪಡದೇನೆ ಆದರಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಿಷ್ಠೆಯಿಂದ ನೀನು ಇದನ್ನು ಹೇಳು ಎಂಬುದಾಗಿ ಲಕ್ಷ್ಮೀಪತಿ ಎಂತಕ್ಕಂತಹ ವ್ಯಕ್ತಿಗೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಹೇಳಿದ್ದಾರೆ ಎಂತಕ್ಕಂತಹ ವಾಕ್ಯ ಇದನ್ನು ನಾವು ಅಲ್ಲಿ ಕಾಣ್ತೇವೆ. ಅಷ್ಟೇ ಅಲ್ಲ, ತ್ವಂ ನಃ ಪ್ರಿಯಃ, ನೀನು ನನಗೆ ಅತ್ಯಂತ ಪ್ರೀತಿಪಾತ್ರನಾಗಿದ್ದೀಯಾ. ಈ ಕೃತಿಯನ್ನು ಲೋಕದಲ್ಲಿ ವಿಶೇಷವಾಗಿ ಪ್ರಸಿದ್ಧಿಗೆ ಬರುವ ಹಾಗೆ ನೀನು ಮಾಡು. ಮತ್ಪ್ರೀತಿಮೇವ ಕೃತವಾನಸಿ, ಈ ರೀತಿಯಾದ ವ್ಯಾಪಾರವನ್ನು ಮಾಡಿದ್ರಿಂದ ನೀನು ನನಗೆ ಪ್ರಿಯವಾದಂತಹ ಕೆಲಸವನ್ನು ಮಾಡಿದ್ದೀಯ, ನನ್ನ ಪ್ರೀತಿಗೆ ನೀನು ಪಾತ್ರನಾಗ್ತೀಯ, ನನ್ನ ಅನುಗ್ರಹಕ್ಕೆ ಪಾತ್ರನಾಗ್ತೀಯ ಎಂಬುದಾಗಿ ಈ ಶ್ಲೋಕದ ತಾತ್ಪರ್ಯ. ಇಲ್ಲಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ಈ ಲಕ್ಷ್ಮೀಪತಿ ಈ ಸ್ವಪ್ನ ವೃಂದಾವನಾಖ್ಯಾನದ ಏನು ರಹಸ್ಯವಾಗಿರ್ತಕ್ಕಂತಹ ಸುಲಭವಾಗಿ ತಿಳಿಲಿಕ್ಕಾಗದೇ ಇರತಕ್ಕಂತಹ ವಿಷಯಗಳಿದೆಯಲ್ಲ, ಇದನ್ನು ನೀನು ತಿಳಿಸು ಎಂಬುದಾಗಿ ಆದೇಶವನ್ನು ಮಾಡಿದ್ದಾರೆ. ಅವರಿಗಾದರೂ ವಿಷಯ ಹೇಗೆ ತಿಳಿಯಿತು ಅಂತ ಪ್ರಶ್ನೆ ಬರುತ್ತೆ. ಲಕ್ಷ್ಮೀಪತಿ ಎಂತಕ್ಕಂತಹ ಬ್ರಾಹ್ಮಣರು ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ನಿರೂಪಿತವಾಗಿರ್ತಕ್ಕಂತಹ ರಹಸ್ಯವಾಗಿರ್ತಕ್ಕಂತಹ ವಿಷಯಗಳನ್ನು ನಿಶಂಕಂ ವದ,
ಸಜ್ಜನರ ಸಭೆಯಲ್ಲಿ ನೀನು ಏನೂ ಸಂದೇಹ ಇಲ್ಲದ ಹಾಗೆ ಹೇಳು ಅಂತ ಹೇಳಬೇಕಾದ್ರೆ ಅವರಿಗಾದರೂ ಈ ರಹಸ್ಯ ವಿಷಯ ಹೇಗೆ ತಿಳಿಯಿತು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಅಲ್ಲೇ ನಿರೂಪಣೆ ಮಾಡ್ತಾರೆ, ಯಾವ ಏಡ ಮೂಕನ ಮೂಲಕ ವಾದಿರಾಜತೀರ್ಥ ಶ್ರೀಪಾದಂಗಳವರಿಗೆ ಕೃತಿಯನ್ನು ಬರೆಸಿದ್ದಾರೋ ಆ ಏಡ ಮೂಕನೇ ವೃಂದಾವನಾಚಾರ್ಯರಾಗಿರ್ತಕ್ಕಂಥದ್ದು. ಆ ವೃಂದಾವನಾಚಾರ್ಯರು ಹೇಳ್ತಾ ಇದ್ದಾರೆ, ಅದನ್ನು ಲಕ್ಷ್ಮೀಪತಿ ಅಂತಕ್ಕಂಥವರು ನಿರೂಪಣೆ ಮಾಡ್ತಾ ಇದ್ದಾರೆ ಅಂತ. ಹೀಗೆ ವೃಂದಾವನಾಚಾರ್ಯರ ಮೂಲಕ ಎಲ್ಲ ರಹಸ್ಯವನ್ನು ತಿಳಿದು ಇವರು ಲೋಕಕ್ಕೆ ಅದನ್ನು ತಿಳಿಸಿಕೊಡಬೇಕು ಎಂಬುದಾಗಿ ಆ ವಾದಿರಾಜತೀರ್ಥ ಶ್ರೀಪಾದಗಳವರು ನಿರೂಪಣೆ ಮಾಡ್ತಾರೆ. ಈ ಶ್ಲೋಕದಲ್ಲಿ ವೃಂದಾವನಾಚಾರ್ಯರ ಮೂಲಕ ಅದ ರಹಸ್ಯವಾದ ವಿಷಯವನ್ನು ತಿಳಿ ಎಂತಕ್ಕಂತಹ ವಾಕ್ಯ ಈ ಅರ್ಥ ಇಲ್ಲಿ ತಿಳಿದು ಬರೋದಿಲ್ಲ. ಅದಕ್ಕೆ ಇನ್ನೊಂದು ಕಡೆಯಲ್ಲಿ ವಾಕ್ಯ ಇದೆ, ಅಪ್ರಾಕೃತಂ ಪ್ರವಕ್ಷ್ಯಾಮಿ ವಿಪ್ರಾಂತರ ಮುಖೇನ ಚ ಸುಪ್ರಾಕೃತ ಮನೇನೈವ ಸಂಪ್ರಾರ್ಥಯ ಸುತಾಶುಮಾಂ ಅಂತ. ನಾನು ಹೇಳ್ತಕ್ಕಂತಹದ್ದು ಅಪ್ರಾಕೃತಂ, ಅಪ್ರಾಕೃತ ಅಂತಂದ್ರೆ ಅಸ್ಪಷ್ಟವಾದದ್ದು ಅಂತ ಅರ್ಥ, ಸರಿಯಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಂತಹ ರಹಸ್ಯವಾಗಿರ್ತಕ್ಕಂತಹ ವಿಷಯವನ್ನು ವಿಪ್ರಾಂತರ ಮುಖೇನ ಇನ್ನೊಬ್ಬ ಬ್ರಾಹ್ಮಣನ ಮೂಲಕ, ಯಾರು ಆ ಬ್ರಾಹ್ಮಣ ಅಂತಂದ್ರೆ ಏಡಮೂಕ ಬ್ರಾಹ್ಮಣ, ಅವನು ವೃಂದಾವನಾಚಾರ್ಯರಾಗಿ ಏನು ಈಗ ಸನ್ಯಾಸಿಗಳಾಗಿದ್ದಾರೆ ಅವರ ಮೂಲಕ ಅಂತ ಅರ್ಥ. ಅವರ ಮೂಲಕ ನೀನು ಸುಪ್ರಾಕೃತಂ ಅಂತ ಇದೆಲ್ಲವನ್ನೂ ಕೂಡ ಎಲ್ಲರೂ ಅರ್ಥ ಮಾಡಿಕೊಳ್ಳುವ ಹಾಗೆ ಪ್ರಕಟ ಮಾಡು, ತಿಳಿಸು, ವಿವರಣೆ ನೀಡು ಎಂಬುದಾಗಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ಹೇಳುವಂತಹ ಶ್ಲೋಕವನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆಯೇ ಇನ್ನೊಂದು ಕಡೆ ಹೇಳ್ತಾರೆ, ಲಕ್ಷ್ಮೀಪತೆ ಸೂಕ್ಷ್ಮಮತೆ ಮತ್ಕಥಾಮೃತ ವಾರಿಣ ಸತಾಂ ಆಧ್ಯಾತ್ಮಿಕ ಜಗ್ನಿ ಶಮಯತ್ವಂ ಸುಖೀಭವ ಅಂತ. ಲಕ್ಷ್ಮೀಪತೆ ಸೂಕ್ಷ್ಮಮತೆ ಅಂತ ಲಕ್ಷ್ಮೀಪತಿಯನ್ನು ಸಂಬೋಧನೆ ಮಾಡಿ ನೀನು ಅತ್ಯಂತ ಸೂಕ್ಷ್ಮವಾದಂತಹ ಬುದ್ಧಿಯುಳ್ಳವನು, ಅಂತಹ ನೀನು ಒಂದು ಕೆಲಸವನ್ನು ಮಾಡಬೇಕು ಅಂತ. ಏನು ಕೆಲಸ ಅಂತಂದ್ರೆ ಸತಾಂ ಆಧ್ಯಾತ್ಮಿಕ ಅಗ್ನಿ ಶಮಯ ಅಂತ. ಸಜ್ಜನರಿಗೆ ಹಸಿವು ಇದೆ, ಅಗ್ನಿ ಅಂತಂದ್ರೆ ವೈಶ್ವಾನರ ಅಗ್ನಿ, ವೈಶ್ವಾನರ ಅಗ್ನಿ ಕೆಲಸ ಮಾಡ್ತು ಅಂತಂದ್ರೆ ಆಗ ಹಸಿವೆ ಆಗತ್ತೆ. ಹಾಗಾದರೆ ಸಜ್ಜನರಿಗೆ ಒಂದು ಹಸಿವೆ ಇದೆ, ಯಾವ ಹಸಿವೆ ಅಂತಂದರೆ ಈ ಪದಾರ್ಥಗಳನ್ನು ತಿನ್ನಬೇಕು ಅಂತ ಹಸಿವೆಯಲ್ಲ, ಮತ್ತೆ ಅವರಿಗೆ ತತ್ವವನ್ನು ತಿಳ್ಕೊಳ್ಬೇಕು ಎಂತಕ್ಕಂತಹ ಆ ಅಪೇಕ್ಷೆ ಜಿಜ್ಞಾಸೆ, ಆ ಹಸಿವೆ ಎಂತಕ್ಕಂತಹದ್ದಿದೆ. ಅದನ್ನು ಮತ್ ಕಥಾಮೃತ ವಾರೇಣ ಅಂತ ವಾದಿರಾಜತೀರ್ಥ ಶ್ರೀಪಾದಗಳು ಹೇಳ್ತಕ್ಕಂತಹದ್ದು, ಈ ಸ್ವಪ್ನ ವೃಂದಾವನಾಖ್ಯಾನ ಎಂತಕ್ಕಂತಹ ನಾನು ರಚನೆ ಮಾಡಿರ್ತಕ್ಕಂತಹ ಕೃತಿಯ ಮೂಲಕ ಅದರ ಅರ್ಥವನ್ನು ವಿವರಣೆ ಮಾಡುವ ಮೂಲಕ ನೀನು ಅವರಲ್ಲಿ ಇರತಕ್ಕಂತಹ ಆ ಅಪೇಕ್ಷೆಯನ್ನು ಶಮನಗೊಳಿಸು, ಅವರ ಆಸೆಯನ್ನು ಪೂರ್ಣಗೊಳಿಸು ಎಂಬುದಾಗಿ ಲಕ್ಷ್ಮೀಪತಿ ಎಂತಕ್ಕಂತಹ ವ್ಯಕ್ತಿಯನ್ನು ಸಂಬೋಧನೆ ಮಾಡಿ ವಿವರಣೆ ಮಾಡತಕ್ಕಂತಹ ಈ ಒಂದು ಶ್ಲೋಕವನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಆ ಲಕ್ಷ್ಮೀಪತಿ ಎಂತಕ್ಕಂತಹ ವ್ಯಕ್ತಿ ಇನ್ನೂ ಹುಟ್ಟಲೇ ಇಲ್ಲ, ವೃಂದಾವನಾಚಾರ್ಯರು ಕೂಡ ಏಡಮುಖನಾಗಿ ಹುಟ್ಟಿದ್ದಾರೆ, ಆದರೆ ಅವರು ವೃಂದಾವನಾಚಾರ್ಯರಾಗಿ ಅವರು ಹುಟ್ಟತಕ್ಕಂತಹದ್ದು ಇನ್ನೂ ಆಗಿಲ್ಲ, ಹುಟ್ಟಿಲ್ಲ. ಆದರೆ ಇದೆಲ್ಲ ಭವಿಷ್ಯ, ಮುಂದೆ ಆಗತಕ್ಕಂತಹದ್ದು. ಅದೆಲ್ಲವನ್ನೂ ಕೂಡ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದಾಗಿ ಭವಿಷ್ಯವನ್ನು ಭೂತದಲ್ಲಿ ಹೇಳಿದ್ದು. ಆದ್ದರಿಂದ ಇಂತಹ ವ್ಯಾಪಾರ ನಡಿಬೇಕು ಅಂತಂದ್ರೆ ಇದು ಅಸಾಮಾನ್ಯ ವ್ಯಕ್ತಿಗಳಿಂದ, ಸಾಮಾನ್ಯ ವ್ಯಕ್ತಿಗಳಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಸಾಮಾನ್ಯ ವ್ಯಕ್ತಿಗಳೇ ಮಾಡಿರಬೇಕು. ಆದ್ದರಿಂದ ವಾದಿರಾಜತೀರ್ಥ ಶ್ರೀಪಾದಂಗಳವರು ಭೂತ ಭವಿಷ್ಯತು ವರ್ತಮಾನವನ್ನು ಎಲ್ಲವನ್ನೂ ತಿಳಿದಿರತಕ್ಕಂತಹ ರುಜುಗಣಸ್ಥರಾಗಿದ್ದಾರೆ ಎಂಬುದಾಗಿ ಇಂತಹ ಅನೇಕ ಉದಾಹರಣೆಗಳಿದೆ. ನಾನು ಕೆಲವು ಒಂದೆರಡನ್ನು ಮಾತ್ರ ಇಲ್ಲಿ ನಾನು ನಿರೂಪಣೆ ಮಾಡ್ತಾ ಇದ್ದೇನೆ. ಮುಂದೆ ಆ ಸ್ವಪ್ನ ವೃಂದಾವನ ಆಖ್ಯಾನವನ್ನು ನಾವು ಮನನ ಮಾಡುವಾಗ ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಭವಿಷ್ಯವನ್ನು ನುಡಿದಿದ್ದಾರೆ ಎಂತಕ್ಕಂಥದ್ದನ್ನ ನಾವು ಕಾಣಬಹುದು. ಹೀಗೆ ರುಜುಯೋಗಿಗಳ ಬಗ್ಗೆ ಟೀಕಾಕೃತ್ವಾದರೆ ಹೇಳಬೇಕಾದ್ರೆ ಒಂದು ಮಾತು ಹೇಳುತ್ತಾರೆ, ಅನಾಲೋಚನೆ ಸರ್ವವಿಷಯಕಂ ಜ್ಞಾನಂ ಲಕ್ಷ್ಮೀ ಜ್ಞಾನಂ, ಆಲೋಚನೆ ಸರ್ವವಿಷಯಕಂ ಜ್ಞಾನಂ ರುಜುಯೋಗಿ ಜ್ಞಾನಂ ಅಂತ. ಅವರು ತಿಳ್ಕೊಳ್ಬೇಕು ಅಂತ ಮನಸ್ಸಿನ ವ್ಯಾಪಾರವನ್ನು ಮಾಡಿದಾಗ ಎಲ್ಲವನ್ನೂ ತಿಳ್ಕೊಳ್ಳುವಂತಹ ಶಕ್ತಿ ರುಜುಯೋಗಿಗಳಿಗಿದೆ ಅಂತ. ಇದು ಟೀಕಾಕೃತ್ವಾದರು ರುಜುಯೋಗಿಗಳ ಬಗ್ಗೆ ಕೊಟ್ಟಂತಹ
ಒಂದು ವಿವರಣೆ ಇರತಕ್ಕಂಥದ್ದು. ಅಂದ್ರೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ರುಜಿಯೋಗಿಗಳಾದ್ದರಿಂದಾಗಿ ಅವರಿಗೆ ಇದೆಲ್ಲವನ್ನೂ ಹೇಳಬೇಕು ಎಂಬತಕ್ಕಂತಹ ಮನಸ್ಸು ಬಂದದ್ದರಿಂದ ಅವರು ಹೇಳಿದ್ದಾರೆ, ಆ ಹೇಳಿದ್ದು ಹಾಗೆ ನಡೆದಿದೆ, ಆದ್ರಿಂದಾಗಿ ಅವರು ರುಜಿಯೋಗಿಗಳಾಗಿರಬೇಕು ಎಂಬುದಾಗಿ ಇದು ಇದೇ ಒಂದು ಅಂತಲ್ಲ, ಇದು ಒಂದು ಸಣ್ಣ ನಿದರ್ಶನ ಎಂಬುದಾಗಿ ನಾವು ಕಾಣಬಹುದು. ಹಾಗೆಯೇ ಇನ್ನ ವಾದಿರಾಜತೀರ್ಥ ಶ್ರೀಪಾದಂಗಳವರಿಂದ ರಚಿತವಾಗಿರತಕ್ಕಂತಹ ಈ ಕೃತಿ ಸ್ವಪ್ನದಲ್ಲಿ ಹೇಳಿದ್ದು, ಸ್ವಪ್ನಕ್ಕೆ ಅಷ್ಟು ಮಹತ್ವ ಇದೆಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ನಮ್ಮ ಶಾಸ್ತ್ರದಲ್ಲಿ ಭಗವಂತನ ಮಹಿಮೆಯನ್ನು ನಿರೂಪಣೆ ಮಾಡಬೇಕು ಅಂತ ಬ್ರಹ್ಮಸೂತ್ರದಲ್ಲಿ ಯಾವುದನ್ನು ಸರ್ವೋತ್ತಮ ಶಾಸ್ತ್ರ ಎಂಬುದಾಗಿ ಕರೀತಾರೋ, ಚಕ್ರೇ ಶಾಸ್ತ್ರಮನುತ್ತಮಂ ಎಂಬುದಾಗಿ ಆಚಾರ್ಯರು ಹೇಳುತ್ತಾರೆ. ಪ್ರಾದುರ್ಭೂತ ಹರಿರ್ವ್ಯಾಸ ವಿರಿಂಚಿ ಭವಪೂರ್ವಕೈ ಅರ್ಥಿತ ಪರವಿದ್ಯಾಖ್ಯಂ ಚಕ್ರೇ ಶಾಸ್ತ್ರಮನುತ್ತಮಂ ಎಂಬುದಾಗಿ ಆಚಾರ್ಯ ಹೇಳತಕ್ಕಂಥದ್ದು. ಆ ವೇದವ್ಯಾಸ ದೇವರು ರಚನೆ ಮಾಡಿರತಕ್ಕಂತಹ ಬ್ರಹ್ಮಸೂತ್ರ ಇದೆಯಲ್ಲ, ಅದು ಅನುತ್ತಮ ಶಾಸ್ತ್ರ. ಅದಕ್ಕಿಂತ ಉತ್ತಮವಾಗಿರ್ತಕ್ಕಂತಹ ಶಾಸ್ತ್ರ ಇನ್ನೊಂದು ಇಲ್ಲವೇ ಇಲ್ಲ. ನ ವಿದ್ಯತೆ ಉತ್ತಮಂ ಯಸ್ಮಾತ್, ಯಾವ ಬ್ರಹ್ಮಸೂತ್ರಕ್ಕಿಂತ ಉತ್ತಮವಾದ ಇನ್ನೊಂದು ಶಾಸ್ತ್ರ ಎಂಬತಕ್ಕಂಥದ್ದು ಇಲ್ಲ. ಅಂತಹ ಸರ್ವೋತ್ತಮವಾಗಿರ್ತಕ್ಕಂತಹ ಶಾಸ್ತ್ರ ಅಂತಂದ್ರೆ ಅದು ಬ್ರಹ್ಮಸೂತ್ರಗಳು ಅಂತ ಆಚಾರ್ಯ ಉಲ್ಲೇಖ ಮಾಡಿದ್ದಾರೆ. ಅಂತಹ ಬ್ರಹ್ಮಸೂತ್ರಗಳಲ್ಲಿ ಭಗವಂತನ ಮಹಿಮೆಯನ್ನು ನಿರೂಪಣೆ ಮಾಡಬೇಕಾದ್ರೆ ಭಗವನ್ ಮಹಿಮೋಕ್ತಿ ಅಂತ ಹೇಳ್ತಾರೆ. ಭಗವಂತನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಯಾವುದರ ಮೂಲಕ ಅಂದ್ರೆ ಸಂಧ್ಯಾಧಿಕರಣ ಅಂತ ಬರತಕ್ಕಂಥದ್ದು. ಸಂಧ್ಯೆ ಸೃಷ್ಟಿರಾಹಿ ಅಂತ ಸೂತ್ರ. ಸಂಧಿ ಅಂತಂದ್ರೆ ಜಾಗೃತ ಅವಸ್ಥೆ ಮತ್ತು ನಿದ್ರಾವಸ್ಥೆ, ಸುಷುಪ್ತಿ ಅವಸ್ಥೆ, ಇದರ ಮಧ್ಯದ ಅವಸ್ಥೆ ಅಂತ. ಇದರ ಮಧ್ಯದ ಅವಸ್ಥೆ ಅಂತಂದ್ರೆ ಸ್ವಪ್ನಾವಸ್ಥೆ ಅಂತ. ಜಾಗೃತ ಅವಸ್ಥೆಯಿಂದ ಸ್ವಪ್ನಾವಸ್ಥೆಯನ್ನು ತಲುಪಿ ಅನಂತರ ಜೀವ ನಿದ್ರಾವಸ್ಥೆಗೆ ಹೋಗ್ತಾನೆ. ಆದ್ರಿಂದ ಜಾಗೃತ ಅವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆಯ ಮಧ್ಯದಲ್ಲಿ ಇರತಕ್ಕಂತಹ ಅವಸ್ಥೆ ಅಂತಂದ್ರೆ ಅದನ್ನ ಸ್ವಪ್ನಾವಸ್ಥೆ ಅಂತ ಕರೀತಾರೆ. ಆ ಸ್ವಪ್ನಾವಸ್ಥೆಯಲ್ಲಿ ಭಗವಂತ ಏನು ವ್ಯಾಪಾರವನ್ನು ಮಾಡ್ತಾನೆ, ಈ ವ್ಯಾಪಾರವನ್ನು ನಾವು ಮನನ ಮಾಡಿದಾಗ ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿಯನ್ನು ನಾವು ಮನಗಾಣಬಹುದು ಎಂಬುದಾಗಿ ವೇದವ್ಯಾಸ ದೇವರು ನಿರೂಪಣೆ ಮಾಡಿದ್ದಾರೆ, ಸೂತ್ರಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನಾವು ಸ್ವಪ್ನದ ಬಗ್ಗೆ, ನಮಗೆ ಎಷ್ಟು ಸ್ವಪ್ನಗಳು ಬೀಳುತ್ತೆ, ಎಷ್ಟು ಸ್ವಪ್ನಗಳು ಬಿದ್ದರೂ ಕೂಡ ಅದು ನಮ್ಮ ಅಪೇಕ್ಷೆಯಂತೆ ಬೀಳಲ್ಲ. ದಿವಸ ಆ ಸ್ವಪ್ನ ನೋಡಿ 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 ಭಯ ಆಗ್ತಾ ಇದೆ, ಬೇಡಪ್ಪ ಸ್ವಪ್ನ ಬೀಳೋದು ಅಂತಂದ್ರೆ ಬೀಳದೇ ಇರೋದಿಲ್ಲ. ಬೇಕು ಅನ್ನೋದು ಬೀಳೋದಿಲ್ಲ, ಬೇಡ ಅನ್ನೋದು ಬಿಡೋದಿಲ್ಲ. ಹಾಗಾದ್ರೆ ಇಂತಹ ವಿಚಿತ್ರವಾಗಿರ್ತಕ್ಕಂತಹ ಈ ಸ್ವಪ್ನ ದರ್ಶನ ಯಾಕಾಗತ್ತೆ, ಹೇಗಾಗತ್ತೆ? ಯಾಕಾಗತ್ತೆ ಅಂತೊಂದು, ಹೇಗಾಗತ್ತೆ ಅಂತ ಇನ್ನೊಂದು, ಎರಡನ್ನೂ ವೇದವ್ಯಾಸದೇವರು ಅಲ್ಲಿ ಹೇಳ್ತಾರೆ. ಯಾಕಾಗತ್ತೆ ಅಂತಂದ್ರೆ ಭಗವಂತ ಮಾಡಿ ತೋರಿಸ್ತಾ ಇದ್ದಾನೆ. ಆ ಸ್ವಪ್ನ ಪದಾರ್ಥಗಳೆಲ್ಲ ಎಲ್ಲಿಂದ ಬಂತು, ನಾವು ಹೇಗೆ ನೋಡ್ತಾ ಇದ್ದೇವೆ, ಪರಮಾತ್ಮ ಅದನ್ನು ಸೃಷ್ಟಿ ಮಾಡ್ತಾನೆ ಅಂತ. ಎಲ್ಲಿಂದ ಸೃಷ್ಟಿ ಮಾಡ್ತಾನೆ? ಅದಕ್ಕೆ ಹೇಳ್ತಾರೆ, ನಾವು ಏನನ್ನು ಈ ಜನ್ಮದಲ್ಲಿ ಹಿಂದಿನ ಜನ್ಮಗಳಲ್ಲಿ ಏನೇನು ಅನುಭವಿಸಿದ್ದೀವೋ ಅದೆಲ್ಲವೂ ಕೂಡ ಸಂಸ್ಕಾರ ರೂಪದಲ್ಲಿ ಇದೆ, ಅದನ್ನು ವಾಸನಾ ಅಂತ ಕರೀತಾರೆ. ಆ ವಾಸನಾವನ್ನು ನಿಮಿತ್ತವಾಗಿಟ್ಟುಕೊಂಡು, ಕಾರಣವನ್ನಾಗಿಟ್ಟುಕೊಂಡು ಪರಮಾತ್ಮ ಎಲ್ಲ ಪದಾರ್ಥಗಳನ್ನು, ಸತ್ಯವಾದ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ. ನಾವು ಸ್ವಪ್ನದಲ್ಲಿ ಕಂಡಿರತಕ್ಕಂತಹ ಪದಾರ್ಥಗಳೆಲ್ಲ ಸತ್ಯ. ಸ್ವಪ್ನದಲ್ಲಿ ಆನೆ ಕಾಣ್ತೇವೆ, ಆನೆ ಸತ್ಯ ಅಲ್ಲ, ಆನೆ ಸತ್ಯ ಆಗ್ಲಿಕ್ಕೆ ಸಾಧ್ಯವಾ? ಅನೇಕರು ಪ್ರಶ್ನೆ ಮಾಡ್ತಾರೆ. ನಾವು ಕನಸಿನಲ್ಲಿ ಕಂಡಂತಹ ಆನೆ ಅದು ಎಲ್ಲಿಂದ ಬಂತು, ಅದು ಕೇಳಬೇಕು, ಅಲ್ಲಿ ಹುಟ್ಟಿತು ಅಂತ. ಒಂದು ವೇಳೆ ಆ ಕಾಲದಲ್ಲಿ ಆನೆ ಹುಟ್ಟಿತು ಅಂತಂದ್ರೆ ಆನೆ ಹುಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಕಾರಣಗಳೆಲ್ಲ ಇರಬೇಕು. ಆನೆ ಹುಟ್ಟಲಿಕ್ಕೆ ತಾಯಿ ಆನೆ ಇರಬೇಕು. ಹಾಗಾದ್ರೆ ಒಂದಾನೆ ಕಂಡಿದ್ದೇವೆ ಅಂತಂದ್ರೆ ಆ ಆನೆ ಕಾಣಲಿಕ್ಕೆ ತಾಯಿ ಆಗಿರ್ತಕ್ಕಂಥ ಇನ್ನೊಂದು ಆನೆ ಬೇಕು. ಆ ತಾಯಿ ಆಗಿರ್ತಕ್ಕಂಥ ಆನೆಯಿಂದ ಹುಟ್ಟು ಅಂತಾದ್ರೆ ಒಪ್ಪೋಣ, ಆದರೆ ಸ್ವಪ್ನಕ್ಕಿಂತ ಮೊದಲು ಕಾಣಬೇಕು, ಸ್ವಪ್ನದಿಂದ ಎದ್ದ ಮೇಲೆ ಕಾಣಬೇಕು. ಆದರೆ ಸ್ವಪ್ನಕ್ಕಿಂತ ಮೊದಲು ಆನೆಯನ್ನು ಕಾಣೋದಿಲ್ಲ,
ಸ್ವಪ್ನದಿಂದ ಎದ್ದ ಮೇಲೆ ಆ ಆನೆ ಕಾಣೋದಿಲ್ಲ. ಅಷ್ಟೇ ಅಲ್ಲ, ನಮಗೆ ಸ್ವಪ್ನದಲ್ಲಿ ಕಾಣಬೇಕಾದ್ರೆ ನಾವು ಯಾವುದೋ ಒಂದು ಮೆರವಣಿಗೆಯಲ್ಲಿ ಪಾರ್ಥಸಾರಥಿ ದೇವಸ್ಥಾನದ ಸುತ್ತಲೂ ಒಂದು ಆನೆ ಮೆರವಣಿಗೆಯಲ್ಲಿ ಬಂತು. ನಮ್ಮ ಸ್ವಪ್ನದಲ್ಲಿ ಯಾವ ಆನೆ ಕಾಣ್ತು? ನಾವು ಮೆರವಣಿಗೆಯಲ್ಲಿ ಕಂಡಿರ್ತಕ್ಕಂತಹ ಆನೆಯೇ ನಮಗೆ ಸ್ವಪ್ನದಲ್ಲಿ ಕಂಡಿದೆ. ಹಾಗಾದ್ರೆ ನಾವು ಹೊರಗಡೆ ಕಂಡಿರ್ತಕ್ಕಂತಹ ಆನೆ ಎಂಬತಕ್ಕಂತಹ ಅನುಭವ ನಮಗೆ ಬರ್ತಾ ಇದೆ ಸ್ವಪ್ನದಲ್ಲಿ. ಹೊರಗಡೆ ಇರ್ತಕ್ಕಂಥ ಆನೆ ಅದು ಒಳಗಡೆ ಬರಬೇಕಲ್ಲ, ನಮ್ಮ ಮನೆ ಒಳಗಡೆ ಬರಬೇಕು, ನಾವು ಮಲಗಿರ್ತಕ್ಕಂಥ ಕೋಣೆಗೆ ಬರಬೇಕು. ಅಷ್ಟೇ ಅಲ್ಲ, ನಾವು ನಮ್ಮ ಮನಸ್ಸಿನಲ್ಲಿ ಕಾಣ್ತೇವೆ ಅಂತಂದ್ರೆ ನಮ್ಮ ದೇಹದ ಒಳಗಡೆ ಹೋಗ್ಬೇಕು. ಹೊರಗಡೆ ಇರ್ತಕ್ಕಂಥ ಆನೆ ಮನೆ ಒಳಗೆ ಬರುತ್ತಾ, ನಾವು ಮಲಗಿರುವಂತಹ ಪ್ರದೇಶಕ್ಕೆ ಬರುತ್ತಾ, ಅಥವಾ ನಮ್ಮ ಹೃದಯದ ಒಳಗಡೆ ಅದು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಪ್ರವೇಶ ಮಾಡಿದ್ರೆ ನಾವು ಸ್ವಪ್ನ ಕಾಣ್ಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ಒಳಗಡೆ ಆನೆ ಪ್ರವೇಶ ಮಾಡ್ತು ಅಂದ್ರೆ ನಾವು ಇರ್ಲಿಕ್ಕೆ ಸಾಧ್ಯ ಇದೆಯೇನು? ಹಾಗಾದ್ರೆ ಇಂತಹ ಎಲ್ಲ ಪ್ರಶ್ನೆಗಳು ಕೂಡ ಸ್ವಪ್ನದ ವಿಷಯದಲ್ಲಿ ಬರ್ತಾ ಇದೆ. ಆದ್ರಿಂದಲೇನೆ ಎಲ್ಲರೂ ಹೇಳ್ತಕ್ಕಂಥದ್ದು ಸ್ವಪ್ನ ಎಂಬತಕ್ಕಂಥದ್ದು ಸುಳ್ಳು ಅಂತ. ಆದರೆ ಆಚಾರ್ಯ ಹೇಳ್ತಾರೆ, ಸ್ವಪ್ನದಲ್ಲಿ ಎರಡು ಅಂಶಗಳನ್ನು ನಾವು ಗಮನಿಸಬೇಕು. ಸತ್ಯವಾದ ಅಂಶ ಇದೆ, ಸುಳ್ಳಾದ ಅಂಶ ಇದೆ. ಸತ್ಯವಾದ ಅಂಶ ಯಾವುದು, ಸುಳ್ಳಾದ ಅಂಶ ಯಾವುದು, ಅದರ ಬಗ್ಗೆ ನಮಗೆ ಸರಿಯಾದಂಥ ವಿವೇಚನೆ ಇಲ್ಲ. ಅದರಿಂದಾಗಿ ನಾವು ಸ್ವಪ್ನವನ್ನು ಸುಳ್ಳು ಅಂತ ಅಂದ್ಕೊಂಡಿದ್ದೇವೆ. ನಾವೇನು ಸ್ವಪ್ನದಲ್ಲಿ ಕಾಣ್ತಾ ಇದ್ದೇವೆ, ಸ್ವಪ್ನದಲ್ಲಿ ಕಂಡಿರುವಂತಹ ಎಲ್ಲ ಪದಾರ್ಥಗಳು ಸತ್ಯ. ಆನೆಯನ್ನು ಕಂಡ್ರೆ ಆನೆಯನ್ನು ಕಂಡಿದ್ದೇವಲ್ಲ, ಅಲ್ಲಿ ಸತ್ಯವಾದ ಆನೆಯನ್ನೇ ಕಂಡಿದ್ದೇವೆ. ಯಾಕೆ ಅಂತಂದ್ರೆ ಅದಕ್ಕೆ ಹೇಳಿದ್ದು, ನಾವು ಯಾವ ಆನೆಯನ್ನು ನೋಡಿದ್ದೇವೆ ಆ ವಾಸನ ಸಂಸ್ಕಾರ ಎಂಬತಕ್ಕಂತಹದ್ದು ನಮ್ಮ ಮನಸ್ಸಿನಲ್ಲಿದೆ. ಆ ಸಂಸ್ಕಾರವನ್ನು ಪರಮಾತ್ಮ ನಿಮಿತ್ತ ಉಪಾದಾನ ಕಾರಣವನ್ನಾಗಿಟ್ಟುಕೊಂಡು ಸ್ವಪ್ನದಲ್ಲಿ ಆನೆಯನ್ನು ಸೃಷ್ಟಿ ಮಾಡ್ತಾನೆ. ಅದನ್ನ ವಾಸನಾಮಯವಾಗಿರ್ತಕ್ಕಂತಹ ಪದಾರ್ಥ ಅಂತ ಹೇಳ್ತಾರೆ. ಹೊರಗಿರುವಂತಹ ಆನೆ ಅಲ್ಲ. ನಾವೇನ್ ಅನ್ಕೊಳ್ತೇವೆ, ಪಾರ್ಥಸಾರಥಿ ದೇವಸ್ಥಾನದ ಸುತ್ತಲೂ ಮೆರವಣಿಗೆ ಬಂದಿರತಕ್ಕಂತಹ ಆನೆಯೇ ಅದು ಅಂತೇವೆ. ನಾವೇನು ತಿಳ್ಕೊಂಡಿದ್ದೇವಲ್ಲ, ಈ ಹೊರಗಡೆ ಕಂಡಿರುವಂತಹ ಆನೆಯೇ ಅದು ಅಂತ, ಈ ಅಂಶ ಮಾತ್ರ ಸುಳ್ಳು. ಆನೆ ನೋಡಿದ್ದು ಸತ್ಯ, ಆನೆ ಅಲ್ಲಿ ಸೃಷ್ಟಿಯಾದದ್ದು ಸತ್ಯ, ಸೃಷ್ಟಿಯಾದಂತಹ ಆನೆಯನ್ನೇ ನಾವು ನೋಡಿದ್ದೇವೆ, ಆ ನೋಡಿದಂತಹ ಆನೆ ಸತ್ಯ. ಆದರೆ ಯಾವುದು ಸುಳ್ಳು? ನಾವು ಅನ್ಕೊಂಡಿದ್ದೇವಲ್ಲ, ಹೊರಗಡೆ ಇದ್ದ ಆನೆಯೇ ನಮಗೆ ಕಂಡಿದೆ ಅಂತ, ಈ ಅಂಶ ಮಾತ್ರ ಸುಳ್ಳು ಅಂತ. ಅದರಿಂದ ಸ್ವಪ್ನ ಎಂತಕ್ಕಂತಹದ್ದು ಸತ್ಯ, ಈ ವ್ಯಾಪಾರವನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಪರಮಾತ್ಮನಿಗೆ ಎಂತಹ ಅದ್ಭುತವಾದ ಶಕ್ತಿ ಇರಬೇಕು. ಅಷ್ಟೇ ಅಲ್ಲ, ಆ ಪರಮಾತ್ಮ ಸ್ವಪ್ನವನ್ನು ಕಾಣಿಸ್ತಾನೆ. ನಮಗೆಲ್ಲ ಸ್ವಪ್ನ ಕಂಡಿದ್ದಕ್ಕೆ ಏನರ್ಥ ಅಂತ ನಮಗೆ ಗೊತ್ತಾಗೋದಿಲ್ಲ. ಆದರೆ ಜ್ಞಾನಿಗಳಿಗೂ ಸ್ವಪ್ನ ಬೀಳುತ್ತೆ. ಜ್ಞಾನಿಗಳಿಗೆ ಸ್ವಪ್ನ ಬಿದ್ದಾಗ ಅವರು ಕಂಡಂತಹ ಸ್ವಪ್ನಗಳಿಗೆ ವಿಶೇಷವಾಗಿರ್ತಕ್ಕಂಥ ಅರ್ಥ ಇರುತ್ತೆ ಅಂತ. ಈಗ ಆನೆ ದೃಷ್ಟಾಂತವನ್ನೇ ತೆಗೆದುಕೊಂಡ್ರೆ, ಸ್ವಪ್ನದಲ್ಲಿ ಆನೆ ಕಂಡ್ರು, ಆನೆ ಕಂಡಾಗ ಭಯ ಆಗಲ್ವಾ? ಹಾಗಾದ್ರೆ ಅವರಿಗೆ ಭಯ ಆಯಿತು. ಆ ಭಯ ಆಗುವಂತಹ ದೃಶ್ಯವನ್ನು ಪರಮಾತ್ಮ ತೋರಿಸಿದ. ಯಾಕೆ ಅಂತಂದ್ರೆ ಆ ಜ್ಞಾನಿಗಳಿಗೆ ಈ ಜಗತ್ತಿನಲ್ಲಿ ಆನೆಯಿಂದ ಅವರು ಹೆದರಿಕೊಂಡು ದುಃಖವನ್ನು ಅನುಭವಿಸುವಂತಹ ಪ್ರಸಂಗ ಇತ್ತು. ಅದನ್ನು ಪರಮಾತ್ಮ ಏನ್ ಮಾಡ್ತಾನೆ, ಸ್ವಪ್ನದಲ್ಲಿ ತೋರಿಸಿಬಿಟ್ಟು ಅವರು ಅನುಭವಿಸಬೇಕಾದಂತಹ ದುಃಖ ಸ್ವಪ್ನದಲ್ಲೇ ಅನುಭವಿಸುವಂತೆ ಮಾಡಿ ಅನುಗ್ರಹವನ್ನು ಮಾಡ್ತಾನೆ. ಹಾಗಾದ್ರೆ ಸ್ವಪ್ನದಲ್ಲಿ ಏನು ದೃಶ್ಯವನ್ನು ಕಂಡಿದ್ದಾರೆ ಅದು ದುಃಖಮಯವಾಗಿರ್ತಕ್ಕಂತಹ ದೃಶ್ಯ ಅಂತಾದ್ರೆ, ಆ ದುಃಖವನ್ನು ಪರಮಾತ್ಮ ಸ್ವಪ್ನದಲ್ಲಿ ಕೊಟ್ಟು ಜಾಗೃತ ಅವಸ್ಥೆಯಲ್ಲಿ ಅವರು ಅನುಭವಿಸಬೇಕಾದಂತಹ ದುಃಖವನ್ನು ಪರಮಾತ್ಮ ಕಳೀತಾನೆ. ಹಾಗಾದ್ರೆ ಇದು ನಿಜವಾಗ್ಲೂ ಭಗವಂತನ ಕರುಣೆ ಅಲ್ವಾ? ಹಾಗಾದ್ರೆ ಪರಮಾತ್ಮ ಇಂತಹ ಒಂದು ವಿಚಿತ್ರವಾದ ವ್ಯಾಪಾರವನ್ನು ಮಾಡ್ತಾನೆ. ಅದರಿಂದಾಗಿ ಆ ಪರಮಾತ್ಮನ ಮಹಿಮೆ ಏನು ಅನ್ನೋದನ್ನ ನಾವು ತಿಳಿದು ಅವನಲ್ಲಿ ಭಕ್ತಿ ಮಾಡಬೇಕು ಎಂಬತಕ್ಕಂಥ ವಿಚಾರವನ್ನು ಆ ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸದೇವರು ನಿರೂಪಣೆ ಮಾಡಿದ್ದಾರೆ. ಇದು ಬ್ರಹ್ಮಸೂತ್ರದ ಅರ್ಥದ ವಿವರಣೆ ಅಲ್ಲ, ಅದರಿಂದಾಗಿ ಸಂಕ್ಷೇಪವಾಗಿ ಮಾತ್ರ ನಾನು ಸ್ವಪ್ನವನ್ನು ಸತ್ಯ ಅಂತ ಒಪ್ಪಬೇಕು ಅಂತ ಈ ಒಂದು ಘಟನೆಯನ್ನು ಅನುತ್ತಮ ಪ್ರಮಾಣ ಎಂಬುದಾಗಿ ನಾವು ಯಾವುದನ್ನು ಒಪ್ಪಿದ್ದೇವೋ ಅಂತ ಬ್ರಹ್ಮಸೂತ್ರದಲ್ಲಿ ಕಾಣುತ್ತೇವೆ. ಹಾಗೆಯೇ ಮಹಾಭಾರತ, ಭಾಗವತ,
ಈ ಪುರಾಣಗಳಲ್ಲಿ ನೋಡಿದಾಗಲೂ ಕೂಡ ಸ್ವಪ್ನ ಸತ್ಯ ಎಂತಕ್ಕಂಥದ್ದು ನಾವು ಕಾಣ್ತೇವೆ. ಮಹಾಭಾರತದಲ್ಲಿ ಭಾಗವತದಲ್ಲಿ ಕೃಷ್ಣ ಪರಮಾತ್ಮನ ಮೊಮ್ಮಗನಾದ ಅನಿರುದ್ಧನ ಕಥೆಯನ್ನು ನಾವು ಕಾಣ್ತಾ ಇದ್ದೇವೆ. ಆ ಅನಿರುದ್ಧನ ಕಥೆಯನ್ನು ನಾವು ಕಾಣಬೇಕಾದ್ರೆ ಆ ಅನಿರುದ್ಧನನ್ನು ಉಷಾ ಮದುವೆ ಮಾಡಿಕೊಳ್ತಾಳೆ. ಆ ಉಷಾ ಮದುವೆ ಮಾಡಿಕೊಳ್ತಕ್ಕಂತಹ ಘಟನೆ ಇದೆಯಲ್ಲ, ಅದೆಲ್ಲವನ್ನೂ ಕೂಡ ಅವಳು ಸ್ವಪ್ನದಲ್ಲಿ ಕಂಡಿರ್ತಾಳೆ. ಹೀಗೆ ಸ್ವಪ್ನದಲ್ಲಿ ಅವಳು ಏನು ಅನುಭವಿಸಿದ್ಲು, ವಿವಾಹ ವಿಹಾರ ಎಲ್ಲವನ್ನೂ ಕೂಡ ಉಷಾ ಸ್ವಪ್ನದಲ್ಲಿ ಅನುಭವಿಸಿದ್ದಾಳೆ. ಅನಂತರ ಅದೆಲ್ಲವೂ ಕೂಡ ಹಾಗೆ ನಡೆದಿದೆ. ಹಾಗಾದರೆ ಸ್ವಪ್ನದಲ್ಲಿ ಕಾಣ್ತು ಅದು ಅದೇ ರೀತಿಯಲ್ಲಿ ನಡೆದಿದೆ, ಆದ್ರಿಂದಾಗಿ ಅದನ್ನು ನಾವು ಸತ್ಯ ಅಂತ ಒಪ್ಪಬೇಕು. ಇದು ಒಂದು ಘಟನೆ. ಹಾಗೆಯೇ ಅರ್ಜುನ ಸ್ವಪ್ನದಲ್ಲಿ ರುದ್ರದೇವರ ಹತ್ತಿರಕ್ಕೆ ಹೋಗುತ್ತಾನೆ. ರುದ್ರದೇವರಿಂದ ಪಾಶುಪತಾಸ್ತ್ರವನ್ನು ಅವನು ಉಪದೇಶ ಪಡ್ಕೊಳ್ತಾನೆ. ಅವನು ಪಾಶುಪತಾಸ್ತ್ರವನ್ನು ಉಪದೇಶ ಪಡೆದುಕೊಂಡದ್ದು ಸ್ವಪ್ನದಲ್ಲಿ. ಹಾಗಾದರೆ ಸ್ವಪ್ನದಲ್ಲಿ ಕಂಡದ್ದೆಲ್ಲವೂ ಸುಳ್ಳೇ ಅಂತಾಗಿಬಿಟ್ರೆ ಆ ಅರ್ಜುನ ಪಾಶುಪತಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಹಾಗಾದರೆ ಪಾಶುಪತಾಸ್ತ್ರ ಪ್ರಯೋಗ ಮಾಡಬೇಕು ಅಂತಾದರೆ ಅವನಿಗೆ ಅದರ ಅರಿವು ಇರಬೇಕು. ಅದರ ಅರಿವು ಮಾತ್ರ ಅಲ್ಲ, ಆ ಪಾಶುಪತ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರಿಂದಾಗಿ ಅದರಿಂದ ಏನು ಫಲ ಆಗಬೇಕೋ ಆ ಫಲವೂ ಕೂಡ ಅಲ್ಲಿ ಪ್ರಾಪ್ತವಾಗಿದೆ. ಹೀಗೆ ಆ ಅರ್ಜುನ ಸ್ವಪ್ನದಲ್ಲಿ ಯಾವ ಪಾಶುಪತಾಸ್ತ್ರವನ್ನು ಕಂಡನೋ ಅದು ಅವನಿಗೆ ಜಾಗೃತ ಅವಸ್ಥೆಯಲ್ಲಿ ಆ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕಾಯಿತು. ಅಸ್ತ್ರ ಪ್ರಯೋಗದಿಂದ ಏನು ಫಲವನ್ನು ಪಡಿಬೇಕಾಗಿತ್ತೋ ಆ ಫಲವನ್ನು ಪಡೆದಿದ್ದಾನೆ. ಹೀಗೆ ಆ ಮಹಾಭಾರತದಲ್ಲಿ ವರ್ಣನೆ ಮಾಡಿರತಕ್ಕಂತಹ ಈ ಪ್ರಸಂಗಗಳನ್ನು ನಾವು ನೋಡಿದಾಗ ಸ್ವಪ್ನವು ಸತ್ಯ ಎಂಬುದಾಗಿ ತಿಳಿದು ಬರುತ್ತೆ ಅಂತ. ಹಾಗೆಯೇ ಭಾಗವತದಲ್ಲಿ ಬಂದಿರತಕ್ಕಂತಹ ಇನ್ನೊಂದು ಘಟನೆ, ಅಶ್ವತ್ಥಾಮಾಚಾರ್ಯರ ತಲೆಯಲ್ಲಿರತಕ್ಕಂತಹ ರತ್ನ ಅದು ಅಪಹೃತವಾದ ಹಾಗೆ ಸ್ವಪ್ನವನ್ನು ಕಾಣ್ತಾರೆ ಅವರು. ಅರ್ಜುನನಿಂದ ಅಪಹೃತವಾಯಿತು ಅಂತ. ಆದರೆ ಮಾರನೇ ದಿವಸ ಅರ್ಜುನ ಅಪಹಾರ ಮಾಡಿದ್ದಲ್ಲ, ಭೀಮಸೇನದೇವರು ಆ ಮಣಿಯನ್ನು ತೆಗಿತಾರೆ. ಅಂತೂ ಅವರ ತಲೆಯಲ್ಲಿ ಇದ್ದಂತಹ ಮಣಿ ಅದು ಹೋಯಿತು ಎಂತಕ್ಕಂತಹ ದೃಶ್ಯವನ್ನು ಸ್ವಪ್ನದಲ್ಲಿ ಕಂಡಿದ್ದಾರೆ. ಮಾರನೇ ದಿವಸ ಅದು ಭೀಮಸೇನದೇವರಿಂದ ಹಾಗೆ ನಡೆದಿದೆ. ಇದನ್ನು ನಾವು ಭಾಗವತದಲ್ಲಿ ಕಾಣ್ತಾ ಇದ್ದೇವೆ. ಹಾಗೆಯೇ ಇನ್ನೊಂದು ವಿಜಯದಾಸರ ಚರಿತ್ರೆಯಲ್ಲಿ, ವಿಜಯದಾಸರ ಚರಿತ್ರೆಯಲ್ಲಿ ಅವರಿಗೆ ಅಂಕಿತ ಪ್ರಾಪ್ತವಾದದ್ದು ಸ್ವಪ್ನದಲ್ಲಿ, ಇದೆಲ್ಲರಿಗೂ ತಿಳಿದಿರತಕ್ಕಂಥ ವಿಷಯ. ಹೀಗೆ ಆ ವಿಜಯದಾಸರು ಸ್ವಪ್ನದಲ್ಲಿ ಅಂಕಿತವನ್ನು ಪಡೆದಿದ್ದಾರೆ. ಅದು ವ್ಯಾಸಕಾಶಿಯಲ್ಲಿ, ಕಾಶಿಯಲ್ಲಿ ವ್ಯಾಸಕಾಶಿ ಅಂತ. ಆ ವ್ಯಾಸಕಾಶಿಯಲ್ಲಿ ಪುರಂದರದಾಸರೇ ಬಂದು ಸ್ವಪ್ನದಲ್ಲಿ ಅವರಿಗೆ ಅಂಕಿತವನ್ನು ಪ್ರದಾನ ಮಾಡಿದರು. ಆಮೇಲೆ ಜಾಗೃತ ಅವಸ್ಥೆಯಲ್ಲಿ ಅವರಿಗೆ ಆ ತಂಬುರಿ ಮತ್ತೆ ಅದೇನು ತಾಳ ಚಿಗಿಡೆ ಏನು ಚಿಗಿಟೆ ಅಂತಾನೆ ಹೇಳ್ತಾರೆ, ಆ ಸಾಧನ ಎಂತಕ್ಕಂಥದ್ದು ಅವರಿಗೆ ಮಾರನೇ ದಿವಸ ಪ್ರಾಪ್ತವಾಗಿದೆ. ಹಾಗಾದರೆ ಸ್ವಪ್ನದಲ್ಲಿ ಅವರಿಗೆ ವಿಜಯದಾಸರಿಗೆ ಪುರಂದರದಾಸರು ಅಂಕಿತ ಕೊಟ್ಟದ್ದು ಅದು ಸತ್ಯ ಎಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೇವೆ. ಅದೆಲ್ಲ ಸ್ವಪ್ನದಲ್ಲಿ ನಡೆದಂತಹ ಘಟನೆ, ಅದು ಸುಳ್ಳು ಎಂತಕ್ಕಂಥದ್ದು ಅದು ಸರಿಯಲ್ಲ ಅಂತ. ಹಾಗೆಯೇ ಸತ್ಯಧರ್ಮತೀರ್ಥರ ಕಾಲದಲ್ಲಿ ನಡೆದಂತಹ ಒಂದು ಘಟನೆ ಎಂಬುದಾಗಿ ಹೇಳ್ತಾರೆ. ಕಲ್ಲಾಪುರ ರಾಮಚಂದ್ರಾಚಾರ್ಯರು ಅಂತ ಅವರಿಗೊಂದು ಸ್ವಪ್ನ ಬಿತ್ತಂತೆ. ಏನು ಸ್ವಪ್ನ ಅಂತಂದ್ರೆ, ನೀನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಶಿಷ್ಯನಾಗು ಅಂತ. ಅವನು ನಾನು ಹೇಗೆ ಶಿಷ್ಯ ಆಗೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸತ್ಯಧರ್ಮತೀರ್ಥರೇ ಅವರ ಊರಿಗೆ ಬಂದು ಅವರನ್ನು ಶಿಷ್ಯರನ್ನಾಗಿ ಮಾಡಿಕೊಳ್ತಾರಂತೆ. ಹೀಗೆ ಆ ಸತ್ಯಧರ್ಮ ತೀರ್ಥರನ್ನು ನೋಡುವಂತಹ ಅವಕಾಶ, ಅವರಿಂದ ಅನುಗ್ರಹವನ್ನು ಪಡೆಯತಕ್ಕಂತಹ ಅವಕಾಶ ಆ ಕಲ್ಲಾಪುರ ರಾಮಚಂದ್ರಾಚಾರ್ಯರಿಗೆ ಸ್ವಪ್ನದಲ್ಲಿ ಕಂಡಿತ್ತು, ಅದು ನಿಜವಾಯಿತು ಅಂತ. ಹೀಗೆ ಅನೇಕ ನಾವು ಚಾರಿತ್ರಿಕವಾಗಿ ವಿಚಾರ ಮಾಡಿದಾಗ ಸ್ವಪ್ನ ಎಂತಕ್ಕಂಥದ್ದು ಸತ್ಯ ಅಂತ ತಿಳಿದು ಬರುತ್ತೆ. ಹಾಗೆ ಇಭರಾಮಪುರದ ಅಪ್ಪಾವರು ಅಂತ ಹೇಳ್ತಾರೆ, ಅವರ ಚರಿತ್ರೆಯಲ್ಲಿ ನೋಡಿದಾಗ ಅವರು ಸ್ವಪ್ನದಲ್ಲಿ ಮಂತ್ರಾಕ್ಷತೆ ಕೊಟ್ಟಿದ್ರು, ಬೆಳಗ್ಗೆ ಎದ್ದು ನೋಡಿದಾಗ ಕೈಯಲ್ಲಿ ಮಂತ್ರಾಕ್ಷತೆ ಕಾಣ್ತಾ ಇತ್ತು ಅಂತ. ಹೀಗೆ ಸ್ವಪ್ನದಲ್ಲಿ ಕೊಟ್ಟಿರತಕ್ಕಂತಹ ಮಂತ್ರಾಕ್ಷತೆ
ಸಾಕ್ಷ್ಯತೆ. ಅದು ಬೆಳಿಗ್ಗೆ ಕೈಯಲ್ಲಿ ಕಾಣಬೇಕು ಅಂತಂದ್ರೆ ಅದು ಸತ್ಯ ಇರ್ತಕ್ಕಂಥದ್ದಾಗಿರ್ಲೇಬೇಕಲ್ಲ. ಹೀಗೆ ಸ್ವಪ್ನದ ಘಟನೆಗಳನ್ನು ನಾವು ಅನೇಕ ಸತ್ಯವಾದ ಘಟನೆಗಳನ್ನು ಚರಿತ್ರೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ಒಂದು ವಿಶಿಷ್ಟವಾದ ವಿವರಣೆಯನ್ನು ನೀಡಿದ್ದಾರೆ. ಯದಂತಿ ಯಚ್ಚ ದೂರಕ್ಕೆ ಭಯಂ ವಿಂದತಿ ಮಾಮಿಹ ಪವಮಾನ ವಿತಜ್ಜಗಿ ಎಂತಕ್ಕಂತಹ ಈ ಮಂತ್ರಗಳನ್ನು ಆಚಾರ್ಯರು ಭಯಂ ವಿಂದತಿ ಮಾಮಿಹ, ನಮಗೆ ಅನೇಕ ವಿಧವಾಗಿರ್ತಕ್ಕಂಥ ಭಯಗಳು ಬರಬಹುದು. ಹೇಗೆ ಭಯಗಳು ಬರಬಹುದು? ಸ್ವಪ್ನದಲ್ಲಿ ಕಂಡ ದೃಶ್ಯದ ಮೂಲಕ ನಮಗೆ ಯಾವುದೋ ದೊಡ್ಡ ಭಯ ಎಂತಕ್ಕಂಥದ್ದು ಬರ್ತಾ ಇದೆ ಎಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಿದ್ರೆ ಸ್ವಪ್ನದಲ್ಲಿ ಕಂಡದ್ದು ಇದೆಲ್ಲ ಸುಳ್ಳು, ಇದಕ್ಕೆ ಮಹತ್ವ ಇಲ್ಲ ಅಂತ ಅದನ್ನು ನಾವು ತಿರಸ್ಕಾರ ಮಾಡೋದಲ್ಲ, ಉದಾಸೀನ ಮಾಡೋದಲ್ಲ. ಆಚಾರ್ಯ ಹೇಳ್ತಾರೆ, ಸ್ವಪ್ನದಲ್ಲಿ ಕಂಡಿರತಕ್ಕಂತಹ ಇಂತಹ ದೃಶ್ಯಗಳು ಸತ್ಯ ಆಗಬಹುದು. ಆ ಸ್ವಪ್ನದಲ್ಲಿ ಕಂಡಿರತಕ್ಕಂತಹ ಭಯ ನಿವಾರಣೆ ಆಗಬೇಕು ಅಂತಂದ್ರೆ ಈ ಪವಮಾನ ಸೂಕ್ತದ ಮಂತ್ರಗಳನ್ನು ಪಠನೆ ಮಾಡಿದ್ರೆ ನಮಗೆ ಆ ಭಯ ಎಂತಕ್ಕಂಥದ್ದು ನಿವಾರಣೆ ಆಗುತ್ತೆ ಅಂತ ಆಚಾರ್ಯರು ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಈ ಮಂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಒಂದು ವೇಳೆ ಸ್ವಪ್ನದಲ್ಲಿ ಕಂಡಿರತಕ್ಕಂಥದ್ದು ಸುಳ್ಳೆ ಅಂತ ಆಗಿಬಿಟ್ಟಿದ್ರೆ ಆಚಾರ್ಯರು ಇದಕ್ಕೆ ವ್ಯಾಖ್ಯಾನ ಯಾಕೆ ಮಾಡ್ತಿದ್ರು? ಭಯ ನಿವಾರಣೆಗೋಸ್ಕರ ಈ ಮಂತ್ರಗಳ ವಿವರಣೆ ಎಂತಕ್ಕಂಥದ್ದು ಯಾಕೆ ಬೇಕಾಗಿತ್ತು? ಅದರಿಂದ ಆ ಸ್ವಪ್ನದಲ್ಲಿ ಕಂಡಿರತಕ್ಕಂತಹ ದೃಶ್ಯ ಅದು ಸತ್ಯ ಎಂತಕ್ಕಂಥದ್ದನ್ನ ನಾವು ಒಪ್ಪಲೇಬೇಕಾಗಿದೆ. ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ಕಾಣಬಹುದು. ಹಾಗೆಯೇ ಇನ್ನೊಂದು ಕಂಸನ ವಧೆ ಸಂದರ್ಭದಲ್ಲಿ ಭಾಗವತ ಹೇಳ್ತಕ್ಕಂಥದ್ದು, ನಾವು ಸ್ವಪ್ನದಲ್ಲಿ ಏನೇನು ಕಂಡ್ರೆ ಅದೆಲ್ಲ ಅಶುಭ ಸೂಚಕವಾಗುತ್ತೆ ಅಥವಾ ನಮಗೆ ಮರಣ ಸಮೀಪವಾಗುತ್ತೆ ಎಂತಕ್ಕಂಥ ವಿಷಯದಲ್ಲಿ ಭಾಗವತ ಉಲ್ಲೇಖ ಮಾಡಿರತಕ್ಕಂಥದ್ದು, ಅದರ್ಶನಂ ಸ್ವಶಿರಸಃ, ತನ್ನ ತಲೆ ಅವನಿಗೆ ಕಾಣಲಿಲ್ಲ ಅಂತಾದ್ರೆ. ಯಾವಾಗಲೂ ಕನ್ನಡಿ ಮುಂದೆ ನಿಂತ್ಕೊಂಡು ಮುಖ ನೋಡ್ತೇವಲ್ಲ, ಆ ಕನ್ನಡಿಯಲ್ಲಿ ನಿಂತಾಗ ನಮ್ಮ ತಲೆ ಕಾಣಲಿಲ್ಲ, ಉಳಿದಿದ್ದೆಲ್ಲ ಕಾಣಿಸ್ತಾ ಇದೆ ಅಂತಾದ್ರೆ ನಮಗೆ ಮರಣ ಸಮೀಪಿಸಿದೆ ಅಂತ ಭಾಗವತ ಹೇಳುತ್ತೆ. ಪ್ರತಿರೂಪೇಚ ಸತ್ಯಪಿ, ಅದು ಹೇಳ್ತಾರೆ, ತಲೆ ಕಾಣಲಿಲ್ಲ ಅಂತಂದ್ರೆ ಉಳಿದಿದ್ದೆಲ್ಲ ಕಾಣಬೇಕು, ಆದ್ರೆ ಉಳಿದದ್ದು ತಲೆ ಮಾತ್ರ ಕಾಣ್ತಾ ಇಲ್ಲ ಅಂತ ಸಂದರ್ಭದಲ್ಲಿ. ಹಾಗೆ ಅಸತ್ಯಪಿ ದ್ವಿರೂಪೇಚ ದ್ವೈರೂಪ್ಯಂ ಅಂತ, ಎರಡು ರೂಪಗಳಿಲ್ಲ, ಒಬ್ಬರೇ ವ್ಯಕ್ತಿ ಕೂತಿದ್ದಾರೆ, ಎರಡು ರಂಗನಾಥ ಅಂತ ನನಗೆ ಕಾಣಿಸ್ತು. ಆವಾಗ ಶಾಸ್ತ್ರ ಹೇಳ್ತಾ ಇದೆ, ಇರೋದು ಒಬ್ಬ ವ್ಯಕ್ತಿ, ಒಬ್ಬ ವ್ಯಕ್ತಿ ನಮಗೆ ಎರಡು ವ್ಯಕ್ತಿಯಾಗಿ ಕಂಡ್ರೆ ಆವಾಗಲೂ ಕೂಡ ಮರಣ ಸಮೀಪಿಸಿದೆ ಅಂತ ಅನ್ಕೊಳ್ಬೇಕು ಅಂತ. ಹಾಗೆ ಛಿದ್ರ ಪ್ರತೀತಿ ಹಿ ಛಾಯಾಯಾಮ, ನೆರಳು ಅದು ತುಂಡಾಗಿ ಕಂಡ್ರೆ, ಈಗ ಒಬ್ಬ ವ್ಯಕ್ತಿಯದು ಅಥವಾ ಯಾವುದೋ ಒಂದು ವಸ್ತುವಿನದ್ದು ನೆರಳು ಬೀಳುತ್ತೆ ಅಂತಂದ್ರೆ ಅದು ಅಖಂಡವಾಗಿ ಕಾಣುತ್ತೆ, ಇರಬೇಕದು. ಆದರೆ ಖಂಡವಾಗಿ ಇರಲಿಕ್ಕೆ ಸಾಧ್ಯ ಇದೇನು? ನಮ್ಮ ನೆರಳನ್ನೇ ನಾವು ತೆಗೆದುಕೊಂಡ್ರೆ ಸೊಂಟದ ತನಕ ಒಂದು ನೆರಳು, ಮೇಲೆ ಇನ್ನೊಂದು ನೆರಳು ಅಂತ ಅದು ತುಂಡಾಗಿ ಕಂಡ್ರೆ ಆಗ ಮರಣ ಸಮೀಪಿಸಿದೆ ಅಂತ ಅನ್ಕೊಳ್ಬೇಕು ಅಂತ. ಹಾಗೆ ಪ್ರಾಣಘೋಷ ಅನುಪಶ್ರುತಿ, ಕಿವಿಯನ್ನು ಮುಚ್ಚಿಕೊಂಡಾಗ ಶಬ್ದ ಬರುತ್ತೆ, ಆ ಕಿವಿಯನ್ನು ಮುಚ್ಚಿಕೊಂಡಾಗ ಶಬ್ದ ಬರಲಿಲ್ಲ ಅಂತಾದ್ರೆ ಮರಣ ಸಮೀಪಿಸಿದೆ ಅಂತ ಅನ್ಕೊಳ್ಬೇಕು. ಸ್ವರ್ಣ ಪ್ರತೀತಿ ವೃಕ್ಷೇಶು, ಮರಗಳಲ್ಲಿ ಬಂಗಾರ ಕಾಣ್ತಾ ಇದೆ ಅಂತಂದ್ರೆ, ಬಂಗಾರದ ಹೂವು ಬಂಗಾರದ ಹಣ್ಣು ಇದೆಲ್ಲ ಕಾಣ್ತಾ ಇದೆ ಅಂತಂದ್ರೆ ಆಗ ಯಾವಾಗ ಜಾಗೃತ ಅವಸ್ಥೆಯಲ್ಲಿ ಕಣ್ಣು ಸರಿಯಾಗಿ ಕಾಣಿಸ್ತಾ ಇದೆ, ಆದರೆ ಮರಗಳಲ್ಲೆಲ್ಲ ಬಂಗಾರದ ಹೂವು ಹಣ್ಣು ಕಾಣಿಸ್ತಾ ಇದೆ ಅಂತಂದ್ರೆ ಆಗ ಮರಣ ಸಮೀಪಿಸಿದೆ ಅಂತ ಅನ್ಕೊಳ್ಬೇಕು. ಸ್ವಪದಾನಂ ಅದರ್ಶನಂ, ತನ್ನ ಕಾಲುಗಳು ಕಾಣಲಿಲ್ಲ ಅಂತಾದ್ರೆ ಆವಾಗಲೂ ಕೂಡ ಮರಣ ಸಮೀಪಿಸಿದೆ ಅಂತ ಅನ್ಕೊಳ್ಬೇಕು. ಸ್ವಪ್ನೇ ಪ್ರೇತ ಪರಿಶ್ವಂಗ, ಸ್ವಪ್ನದಲ್ಲಿ ಪ್ರೇತ ಬಂದು ನಮ್ಮನ್ನು ಆಲಿಂಗನೆ ಮಾಡಿಕೊಳ್ತು ಅಂತಂದ್ರೆ ಆಗ ಮರಣ ಹತ್ತಿರ ಆಗಿದೆ ಅಂತ ಅರ್ಥ. ಖರಯಾನಂ, ಕತ್ತೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದೇವೆ ಅಂತ. ಇವತ್ತೆಲ್ಲ ವಾಟ್ಸಪ್ ಬರ್ತಾ ಇದೆ, ನೀವು ನೋಡಿರ್ತೀರಾ, ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಅಂತ ಕತ್ತೆ ಮೇಲೆ ಕೂತ್ಕೊಂಡು ಹೋಗ್ತಾರೆ ಅಂತ. ಹಾಗಾದ್ರೆ ಈ ರೀತಿಯಲ್ಲಿ ಅಲ್ಲ, ಸ್ವಪ್ನದಲ್ಲಿ ನಿಜವಾಗಿ ಕೂತ್ಕೊಂಡು ಹೋಗ್ಬೋದು. ಬೇಕಾದ್ರೆ ಸ್ವಪ್ನದಲ್ಲಿ ಏನಾದರೂ ಕತ್ತೆ ಮೇಲೆ ಕೂತ್ಕೊಂಡಂತಹ ದೃಶ್ಯ ಕಾಣ್ತು ಅಂತಂದ್ರೆ ಆಗ ಹಾಗೆಯೇ ತೈಲಾಭ್ಯಕ್ತ ದಿಗಂಬರ,
ಎಣ್ಣೆಯನ್ನು ಮೈಯಲ್ಲಿ ಹಚ್ಚಿಕೊಂಡಿದ್ದಾನೆ, ವಸ್ತ್ರ ಇಲ್ಲದವನಾಗಿದ್ದಾನೆ. ಇಂತಹ ದೃಶ್ಯಗಳನ್ನು ಕಂಡ್ರೆ ಇದೆಲ್ಲವೂ ಮರಣ ಸೂಚಕ ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ಆದ್ದರಿಂದ ಆಚಾರ್ಯರು ಯದಂತಿ ಎಚ್ಚ ದೂರಕೆ ಭಯಂ ವಿಂದತಿ ಮಾಮಿಹ ಎಂಬತಕ್ಕಂತಹ ಆ ಮಂತ್ರಗಳನ್ನು ವ್ಯಾಖ್ಯಾನ ಮಾಡಬೇಕಾದ ಹೇಳ್ತಾರೆ. ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಇಂತಹ ದೃಶ್ಯಗಳು ನಮಗೆ ಸ್ವಪ್ನದಲ್ಲಿ ಕಂಡಾಗ ಮರಣ ಸಮೀಪಿಸಿದೆ ಅಂತ ನಾವು ತಿಳಿದುಕೊಂಡು ಆ ಭಯವನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರ ಇದನ್ನು ಹೇಳಬೇಕು ಅಂತ. ಇದೆಲ್ಲ ಸ್ವಪ್ನದಲ್ಲಿ ಕಂಡದ್ದು, ಹಾಗಾದ್ರೆ ಇದು ಸತ್ಯ ಅಂತ ಯಾಕೆ ಅಂತಂದ್ರೆ, ಸತ್ಯ ಅಂತ ಯಾಕೆ ಅಂತ ಕೇಳಬಾರದು, ಇದು ಸತ್ಯ ಎಂಬುದಾಗಿ ನಾವು ತಿಳಿಯಬೇಕು ಎಂಬುದಾಗಿ ಶಾಸ್ತ್ರ ಹೇಳಿದೆ. ಹೀಗೆ ಸ್ವಪ್ನ ವೃತ್ತಾಂತ ಅದು ಸತ್ಯ. ಆದ್ದರಿಂದ ವಾದಿರಾಜತೀರ್ಥ ಶ್ರೀಪಾದಂಗಳವರು ಈ ಒಂದು ಸ್ವಪ್ನ ವೃಂದಾವನಾಖ್ಯಾನವನ್ನು ಸ್ವಪ್ನದಲ್ಲಿ ರಚನೆ ಮಾಡಿದ್ರೂ ಕೂಡ ಆ ಸ್ವಪ್ನದಲ್ಲಿ ರಚಿತವಾಗಿರ್ತಕ್ಕಂಥದ್ದಕ್ಕೆ ಪ್ರಾಮಾಣ್ಯ ಎಂತಕ್ಕಂಥದ್ದಿದೆ. ಆದ್ದರಿಂದಾಗಿ ಇದನ್ನು ನಾವು ಅಪ್ರಮಾಣ ಅಂತ ತಿರಸ್ಕಾರ ಮಾಡತಕ್ಕಂಥದ್ದು ಸರಿಯಲ್ಲ ಎಂಬುದಾಗಿ ಜ್ಞಾನಿಗಳು ಹೇಳಿದ್ದಾರೆ. ಪ್ರಾರಂಭದಲ್ಲಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ಏಡಮೂಕನ ಮೂಲಕ ಮಾಡಿಸಿದಂತಹ ಮಂಗಳಾಚರಣೆ, ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸುಗ್ರೀವಾಭಯದಂ ಸಮ್ಯಕ್ ಉಗ್ರಸೇನ ವಿಭೂತಿದಂ ಉಗ್ರ ವಿಗ್ರಹ ಹಂತಾರಂ ಭಕ್ತಾಭಯ ಕರಗ್ರಹಂ ಸ್ವನಾಮ ಗ್ರಹಣಾದೇವ ನಿರಸ್ತ ಗ್ರಹ ವಿಗ್ರಹಂ ವೃಂದಾವನ ಗತಂ ವಂದೇ ಬ್ರಹ್ಮ ರುದ್ರೇಂದ್ರ ವಂದಿತಂ ಅಂತ. ಇಲ್ಲಿ ವೃಂದಾವನದಲ್ಲಿ ಸನ್ನಿಹಿತರಾಗಿರತಕ್ಕಂತಹ ಭಗವಂತನ ನಾಲ್ಕು ರೂಪಗಳನ್ನು ಚಿಂತನೆ ಮಾಡ್ತಾ ಇದ್ದಾರೆ. ವಾದಿರಾಜರ ವೃಂದಾವನದಲ್ಲಿ ಯಾರ್ಯಾರನ್ನು ನಾವು ಚಿಂತನೆ ಮಾಡಬೇಕು ಅಂತ. ವೃಂದಾವನಗತಂ ಅಂತ, ಇದು ಮೇಲ್ನೋಟಕ್ಕೆ ನೋಡಿದರೆ ವೃಂದಾವನದಲ್ಲಿ ಇರೋದು ಅಂತ ಅರ್ಥ. ಅಥವಾ ಇನ್ನೊಂದು, ವೃಂದಾವನದಲ್ಲಿ ಇರೋರು ಅಂದ್ರೆ ವಾದಿರಾಜತೀರ್ಥ ಶ್ರೀಪಾದಂಗಳು ಅಂದ್ಕೊಳ್ತೇವೆ. ವಾದಿರಾಜತೀರ್ಥ ಶ್ರೀಪಾದಂಗಳವರಲ್ಲ, ವೃಂದ ಅವನ ಗತಂ ಅಂತ ಮಾಡಬೇಕದನ್ನ. ವೃಂದ ಅಂದ್ರೆ ಸಮೂಹ ಅಂತ ಅರ್ಥ. ಯಾವ ಸಮೂಹ ಅಂತಂದ್ರೆ ಭಕ್ತರ ಸಮೂಹ ಅಂತ ಅರ್ಥ. ಅಥವಾ ದೇವತೆಗಳ ಸಮೂಹ, ದೇವತೆಗಳೆಲ್ಲರೂ ಕೂಡ ಭಕ್ತರೇ ಅಂದ. ಭಕ್ತರಾದಂತಹ ಯಾವುದೇ ವ್ಯಕ್ತಿಗಳಾಗಬಹುದು ಅಥವಾ ಭಕ್ತರಾಗಿರ್ತಕ್ಕಂತಹ ದೇವತೆಗಳಾಗಿರಬಹುದು, ಅವರ ಅವನ ಅವರ ರಕ್ಷಣೆಗೋಸ್ಕರ ಗತಂ ಇರತಕ್ಕಂಥವನು ಅಂತ ಅರ್ಥ. ಭಗವಂತ ಇದ್ದಾನಲ್ಲ, ವಾದಿರಾಜತೀರ್ಥ ಶ್ರೀಪಾದಂಗಳವರ ವೃಂದಾವನದಲ್ಲಿಯೂ ಇದ್ದಾನೆ. ಆದರೆ ಆ ಪರಮಾತ್ಮ ಎಲ್ಲೂ ಎಲ್ಲೆಲ್ಲೂ ಇದ್ದಾನಲ್ಲ, ಯಾಕಿದ್ದಾನೆ ಅಂತಂದ್ರೆ ಅವನು ವೃಂದ ಅವನ ಗತ ಅಂತ. ಎಲ್ಲಾ ಕಡೆಯಲ್ಲೂ ಪರಮಾತ್ಮ ಭಕ್ತರನ್ನು ರಕ್ಷಣೆ ಮಾಡಬೇಕು ಅಂತಲೇ ಪರಮಾತ್ಮ ಇರತಕ್ಕಂಥದ್ದು. ಈ ರೀತಿಯಲ್ಲಿ ಆ ಪರಮಾತ್ಮನ ಭಕ್ತ ಅನುಗ್ರಹ ಕಾರಕ ಗುಣವನ್ನು ನಾವು ಚಿಂತನೆ ಮಾಡಬೇಕು ಅಂತ. ಭಗವಂತನ ನಾಲ್ಕು ರೂಪಗಳು ರಾಮ ಕೃಷ್ಣ ವ್ಯಾಸ ಹಯಗ್ರೀವ, ಈ ನಾಲ್ಕು ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ಅಂತ ಮಂಗಳಾಚರಣೆಯಲ್ಲಿ ತಿಳಿಸ್ತಾ ಇದ್ದಾರೆ. ಈ ನಾಲ್ಕು ರೂಪಗಳೇ ವಾದಿರಾಜರ ವೃಂದಾವನದಲ್ಲಿಯೂ ಕೂಡ ಸನ್ನಿಹಿತವಾಗಿದೆ ಅಂತ ಚಿಂತನೆ ಮಾಡಬೇಕು ಅಂತ. ಗೋಪಾಲದಾಸರು ರಾಯರ ವೃಂದಾವನದಲ್ಲಿ ಯಾವ ಮೂರ್ತಿಗಳನ್ನು ಎಲ್ಲೆಲ್ಲಿ ಚಿಂತನೆ ಮಾಡಬೇಕು ಎಂಬತಕ್ಕಂತಹ ಒಂದು ಕೃತಿಯನ್ನೇ ರಚನೆ ಮಾಡಿಕೊಟ್ಟಿದ್ದಾರೆ. ಹಾಗೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ತಮ್ಮ ವೃಂದಾವನದಲ್ಲಿ ಭಗವಂತನ ಯಾವ ಯಾವ ರೂಪಗಳನ್ನು ಯಾವ ರೀತಿಯಲ್ಲಿ ಚಿಂತನೆ ಮಾಡಬೇಕು, ಯಾವ ರೂಪವನ್ನು ಚಿಂತನೆ ಮಾಡಬೇಕು, ಯಾವ ರೀತಿಯಲ್ಲಿ ಚಿಂತನೆ ಮಾಡಬೇಕು ಅನ್ನೋದನ್ನ ಅವರು ತಿಳಿಸ್ತಾ ಇದ್ದಾರೆ. ಅಲ್ಲಿ ವ್ಯಾಖ್ಯಾನಕಾರರು ನಿರೂಪಣೆ ಮಾಡಬೇಕಾದ್ರೆ ಹೇಳ್ತಾರೆ, ವೃಂದಾವನದ ದಕ್ಷಿಣ ಭಾಗದಲ್ಲಿ ಅಂದ್ರೆ ಬಲಭಾಗದಲ್ಲಿ ಅಂತ ಅರ್ಥ. ಬಲಭಾಗದಲ್ಲಿ ಹನುಮಂತನಿಂದ ಉಪಾಸಿತನಾಗಿರ್ತಕ್ಕಂತಹ ರಾಮಚಂದ್ರನನ್ನು ಚಿಂತನೆ ಮಾಡಬೇಕು. ವೃಂದಾವನದ ಹಿಂಭಾಗದಲ್ಲಿ ಭೀಮಸೇನ ದೇವರಿಂದ ಉಪಾಸಿತನಾಗಿರ್ತಕ್ಕಂತಹ ಕೃಷ್ಣನನ್ನು ಚಿಂತನೆ ಮಾಡಬೇಕು, ಉಪಾಸನೆ ಮಾಡಬೇಕು. ವೃಂದಾವನದ ಎಡಭಾಗದಲ್ಲಿ ಮಧ್ವರಿಂದ ಸೇವಿತರಾಗಿರ್ತಕ್ಕಂತಹ ವೇದವ್ಯಾಸದೇವರನ್ನು ಚಿಂತನೆ ಮಾಡಬೇಕು. ವೃಂದಾವನದ ಎದುರುಗಡೆಯಲ್ಲಿ ವಾದಿರಾಜತೀರ್ಥ ಶ್ರೀಪಾದಂಗಳವರಿಂದ ಸೇವಿತರಾಗಿರ್ತಕ್ಕಂತಹ ಹಯಗ್ರೀವನನ್ನು ಚಿಂತನೆ ಮಾಡಬೇಕು. ಹಯಗ್ರೀವಂ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎದುರುಗಡೆ ನಮಗೆ ಕಾಣೋದು ವೃಂದಾವನ ಎದುರು ಭಾಗ, ಆದ್ದರಿಂದಾಗಿ ಅಲ್ಲಿ ಯಾರನ್ನು ಚಿಂತನೆ ಮಾಡಬೇಕು, ಅಲ್ಲಿ ನಾವು ಹಯಗ್ರೀವ ರೂಪಿಯಾದ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ. ಈ ಭಗವಂತನ ರೂಪದ ಚಿಂತನೆ ಇದೆಯಲ್ಲ,
ಇದರ ಬಗ್ಗೆ ವ್ಯಾಖ್ಯಾನಕಾರರು ತುಂಬಾ ಸುಂದರವಾಗಿರ್ತಕ್ಕಂಥ ವಿವರಣೆಯನ್ನು ನೀಡುತ್ತಾರೆ. ಶಾಸ್ತ್ರದಲ್ಲಿ ಅಧಿಕಾರಂ ಫಲಂಚೈವ ಪ್ರತಿಪಾದ್ಯಂಚ ವಸ್ತುಯತು ಜ್ಞಾತ್ವಾ ಪ್ರಾರಭತೋ ಗ್ರಂಥಂ ಕರೋತೇಶೋ ಮಹತ್ಫಲಂ ಅಂತ. ಅಧಿಕಾರಿ ಯಾರು, ಈ ಗ್ರಂಥದಲ್ಲಿ ನಿರೂಪಣೆ ಮಾಡತಕ್ಕಂತಹ ವಿಷಯ ಏನು, ಈ ಗ್ರಂಥದಲ್ಲಿ ನಿರೂಪಿತವಾಗಿರತಕ್ಕಂತಹ ವಿಷಯವನ್ನು ತಿಳಿದರೆ ಆಗತಕ್ಕಂತಹ ಪ್ರಯೋಜನ ಏನು, ಈ ವಿಷಯ ಪ್ರಯೋಜನ ಮತ್ತು ಅಧಿಕಾರಿ ಇವುಗಳಿಗೆ ಇರತಕ್ಕಂಥ ಸಂಬಂಧಗಳೇನು, ಇದನ್ನು ತಿಳಿದು ಗ್ರಂಥವನ್ನು ನಾವು ಅಧ್ಯಯನ ಮಾಡಿದಾಗ ಕರೋತೀಶೋ ಮಹತ್ಫಲಂ, ಭಗವಂತ ವಿಶೇಷವಾಗಿರತಕ್ಕಂತಹ ಫಲವನ್ನು ಕೊಡ್ತಾನೆ ಎಂತಕ್ಕಂಥದ್ದು ಇದು ಶಾಸ್ತ್ರದಲ್ಲಿರತಕ್ಕಂತಹ ನಿಯಮ. ಅದರಿಂದಲೇನೆ ನಾವು ಯಾವುದೇ ಗ್ರಂಥವನ್ನು ಅಧ್ಯಯನ ಮಾಡಬೇಕಾದರೂ ಕೂಡ ಅನುಬಂಧ ಚತುಷ್ಟಯ ಅದನ್ನು ವಿಚಾರ ಮಾಡಿ ಅನಂತರದಲ್ಲಿ ಅಧ್ಯಯನ ಮಾಡುವಂತಹ ಪ್ರವೃತ್ತಿ ಮಾಡ್ತೇವೆ. ಒಂದು ವೇಳೆ ಅನುಬಂಧ ಚತುಷ್ಟಯ ಇಲ್ಲ ಅಂತಾದರೆ ಆ ಗ್ರಂಥ ಪ್ರೇಕ್ಷಾವದ ಉಪಾದೇಯ ಅಲ್ಲ, ಆರಂಭಣೀಯ ಅಲ್ಲ, ಸ್ವೀಕಾರ ಮಾಡಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಪಠನೆ ಮಾಡಲಿಕ್ಕೆ ಅದು ಯೋಗ್ಯ ಅಲ್ಲ ಅಂತ ಶಾಸ್ತ್ರ ನಿರ್ಣಯ ಮಾಡಿದೆ. ಹಾಗೆಯೇ ಈ ಸ್ವಪ್ನ ವೃಂದಾವನಾಖ್ಯಾನ ಎಂಬತಕ್ಕಂತಹ ಕೃತಿ, ಇದನ್ನು ನಾವು ಶ್ರವಣ ಮಾಡಬೇಕು, ಅದನ್ನು ಮನನ ಮಾಡಬೇಕು, ಅಲ್ಲಿ ನಿರೂಪಿತವಾಗಿರತಕ್ಕಂತಹ ಪರಮಾತ್ಮನ ಸರ್ವೋತ್ತಮತ್ವ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು, ಆಯಾ ದೇವತೆಗಳ ಸ್ಥಾನಗಳೇನಿದೆ ಅದನ್ನು ನಾವು ಮನನ ಮಾಡಬೇಕು ಅಂತಾದರೆ ಆಗ ಇಲ್ಲಿಯೂ ಕೂಡ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಏನು ಅಂತ ತಿಳಿಯಬೇಕು ಅಂತ. ಅದನ್ನ ವಾದಿರಾಜತೀರ್ಥ ಶ್ರೀಪಾದಂಗಳವರು ಈ ಗ್ರಂಥದಲ್ಲಿ ತಿಳಿಸಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಎಲ್ಲಿ ತಿಳಿಸಿದ್ದಾರೆ ಅಂತಂದ್ರೆ ಪ್ರಥಮಾಧ್ಯಾಯದಲ್ಲಿ ವೃಂದಾವನದ ಮಹಿಮೆಯನ್ನು ಹೇಳ್ಕೊಂಡು ಬರಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಏವಂ ನಿಶಮ್ಯ ಮಮ ಭೃತ್ಯ ಮುಖಾಚ್ಚ ಸರ್ವಂ ವೃಂದಾವನಸ್ಯ ವಿಭವಂ ಸುಜನಶ್ಚ ಸರ್ವೇ ಶ್ರದ್ಧಾಲವೋ ವಿತತ ಭಕ್ತಿಯುತಃ ಭಜಂತು ಸರ್ವೇಷ್ಟದಂ ಸಕಲ ಪಾಪ ವಿನಾಶನಂ ತತ್ ಅಂತ ಈ ವೃಂದಾವನ ಸ್ವಪ್ನ ವೃಂದಾವನಾಖ್ಯಾನದ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಏನು ಅನ್ನೋದನ್ನು ತಿಳಿಸಿದ್ದಾರೆ. ಮೊದಲನೇದಾಗಿ ಶ್ರದ್ಧಾಯುತಃ ಭಕ್ತಿ ಶ್ರದ್ಧಾಲವ ಭಕ್ತಿಯುತಃ ಸುಜನಾಹ ಅಂತ ಹೇಳಿದ್ದಾರೆ. ಹಾಗರೆ ಯಾರು ಸಜ್ಜನರು, ಯಾರು ಶ್ರದ್ಧೆ ಉಳ್ಳವರು, ಯಾರು ಭಕ್ತಿ ಉಳ್ಳವರಾಗಿದ್ದಾರೋ ಅವರು ಅಧಿಕಾರಿಗಳು ಅಂತ ಅರ್ಥ. ಪ್ರತಿಯೊಂದು ಗ್ರಂಥದಲ್ಲಿಯೂ ಕೂಡ ಅಧಿಕಾರಿಗಳನ್ನು ನಿರೂಪಣೆ ಮಾಡಬೇಕಾದರೆ ನಾವು ಶಾಸ್ತ್ರದಲ್ಲಿ ನೋಡಿದ್ರೆ ಮಂದ ಮಧ್ಯೋತ್ತಮತ್ವೇನ ತ್ರಿವಿಧಾಖ್ಯಧಿಕಾರಿಣ ಅಂತ ಮೂರು ವಿಧವಾಗಿರ್ತಕ್ಕಂಥ ಅಧಿಕಾರಿಗಳಿದ್ದಾರೆ, ಮಂದಾಧಿಕಾರಿಗಳು, ಮಧ್ಯಮಾಧಿಕಾರಿಗಳು, ಉತ್ತಮಾಧಿಕಾರಿಗಳು ಅಂತ. ಮಂದಾಧಿಕಾರಿಗಳು ಯಾರು ಅಂತಂದ್ರೆ ಮನುಷ್ಯೋತ್ತಮರು, ಮಧ್ಯಮಾಧಿಕಾರಿಗಳು ಋಷಿಮುನಿಗಳು, ಉತ್ತಮಾಧಿಕಾರಿಗಳು ದೇವತೆಗಳು ಅಂತ ಹೇಳ್ತಾರೆ. ಇತಿ ಜಾತಿ ಕೃತೋ ಭೇದ, ಇದು ಜಾತಿಯನ್ನು ಇಟ್ಟುಕೊಂಡು ತಥಾನ್ಯೋ ಗುಣಪೂರ್ವಕ. ಇನ್ನೊಂದು ರೀತಿಯಾಗಿರ್ತಕ್ಕಂಥ ಅಧಿಕಾರ ಇದೆ, ಅದು ಗುಣವನ್ನಿಟ್ಟುಕೊಂಡು ಅಂತ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಇರಬೇಕಾದದ್ದೇನು ಅಂತಂದ್ರೆ ಅವನಿಗೆ ಶಮ ದಮ ಎಂತಕ್ಕಂಥದ್ದು ಇರಬೇಕು. ಎಷ್ಟು ಅಧ್ಯಯನವನ್ನ ನರಹ, ಅವನು ವೇದಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡಿರಬೇಕು, ವೇದ ಉಪನಿಷತ್ತು ಇವುಗಳನ್ನು ಅಧ್ಯಯನ ಮಾಡಿದ ಮೇಲೆ ವೇದಾಂತದ ಅಧ್ಯಯನಕ್ಕೆ ಬರಬೇಕು ಅಂತ ಶಾಸ್ತ್ರದಲ್ಲಿ ಅಧಿಕಾರವನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಯಾರು ವಿಶೇಷವಾಗಿ ವೈರಾಗ್ಯವನ್ನು ಪಡೆದಿದ್ದಾರೋ ಅವರು, ಅದಕ್ಕಿಂತಲೂ ಹೆಚ್ಚಾಗಿ ಇನ್ನು ಯಾರು ಕೇವಲ ಶಾಸ್ತ್ರದಲ್ಲಿ ಅಧ್ಯಯನದಲ್ಲಿಯೇ ನಿರತರಾಗಿದ್ದಾರೋ ಉಳಿದ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ವಿಶೇಷವಾದ ವೈರಾಗ್ಯ, ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಇದೆಯೋ ಅಂಥವರು ಉತ್ತಮಾಧಿಕಾರಿಗಳು ಅಂತ ಈ ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ಸುಜನರು ಅಂತಾರೆ, ಬರೀ ಜನರಲ್ಲ, ಸು ಅಂತ. ಸು ಅಂತಂದ್ರೆ ಉತ್ತಮರಾದವರು ಅಂತ ಅರ್ಥ. ಸಾ ಅಂತನ್ನೋದಕ್ಕೆ ಸಜ್ಜನರ ನಾವು ಕರಿತೇವಲ್ಲ ಅದೇ ಸಾ ಅಂತ. ಆ ಸಜ್ಜನಿಕೆಯಲ್ಲಿ ಉತ್ಕೃಷ್ಟತೆಯನ್ನು ಹೊಂದಿದವರು ಅಂತವರನ್ನು ಸು ಅಂತ ಕರೀತಾರೆ. ಹಾಗಾದ್ರೆ ಯಾರು ಭಕ್ತಿ ಉಳ್ಳವರೋ
ಶಮದಮಾದಿ ಸಂಪತ್ತುಳ್ಳವರಾಗಿದ್ದಾರೋ ಅಂಥವರೇ ಸುಜನರು. ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ, ಶ್ರದ್ಧಾಲವ ಭಕ್ತಿಯುತ ಅಂತ. ಅದರಿಂದಾಗಿ ಈ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೂ ಕೂಡ ಅಧಿಕಾರಿಗಳು ಯಾರು ಅನ್ನೋದನ್ನ ವಾದಿರಾಜತೀರ್ಥ ಶ್ರೀಪಾದಂಗಳವರು ತಿಳಿಸಿದ್ದಾರೆ ಅಂತ. ಇದರ ವಿಷಯ ಏನು ಅಂತಂದ್ರೆ ವೃಂದಾವನಸ್ಯ ವಿಭವಂ ಅಂತ ಹೇಳ್ತಾರೆ. ವೃಂದಾವನದ ವಿಭವ, ವೃಂದಾವನ ಅಂದ್ರೆ ಏನು? ಈಗ ತಾನೇ ಮನನ ಮಾಡಿದೆವು ಭಗವಂತ ಅಂತ ಅರ್ಥ. ಹಾಗಾದ್ರೆ ಭಗವಂತನ ಮಹಿಮೆಯನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅದರಿಂದ ಭಗವಂತನೇ ವಿಷಯ. ಸಜ್ಜನರು ಭಗವಂತನ ಮಹಿಮೆಯನ್ನು ಮನನ ಮಾಡಿದ್ರೆ, ಶ್ರವಣ ಮಾಡಿದ್ರೆ ಅವರಿಗೆ ಆಗತಕ್ಕಂತ ಫಲ ಏನು ಅದನ್ನು ಹೇಳ್ತಾರೆ. ಸರ್ವೇಷ್ಟದಂ ಸಕಲ ಪಾಪ ವಿನಾಶನಂ ಅಂತ. ಎಲ್ಲ ವಿಧವಾದ ಅಭೀಷ್ಟ ಪ್ರಾಪ್ತಿಯಾಗುತ್ತೆ, ಅಷ್ಟು ಮಾತ್ರ ಅಲ್ಲ ಸಕಲ ಪಾಪ ವಿನಾಶನಂ ಅಂತ. ಎಲ್ಲ ವಿಧವಾದ ಅನಿಷ್ಟವೂ ಪರಿಹಾರವಾಗುತ್ತೆ. ಮನುಷ್ಯನಿಗೆ ಎರಡೇ, ಒಂದು ಅನಿಷ್ಟ ನಿವಾರಣ, ಇಷ್ಟ ಪ್ರಾಪ್ತಿ. ಇದು ಮನುಷ್ಯ ಬಯಸ್ತಕ್ಕಂಥದ್ದು. ಉಪನಿಷತ್ತು ಹೇಳುತ್ತೆ, ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಷ್ಣುತೆ. ಮನುಷ್ಯನಿಗೆ ಇರತಕ್ಕಂಥದ್ದು ಒಂದು ಅನಿಷ್ಟ ನಿವಾರಣೆ ಆಗಬೇಕು, ಇಷ್ಟ ಪ್ರಾಪ್ತಿ ಆಗಬೇಕು. ಅದೆರಡನ್ನೂ ಕೂಡ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಎಲ್ಲ ಪಾಪ ನಾಶ ಆಯಿತು, ಅನಿಷ್ಟ ಹೋಯಿತು ಅಂತ ಅರ್ಥ. ಅನಿಷ್ಟ ಯಾವುದು? ಈ ಹುಟ್ಟು ಸಾವುಗಳೇ ಅನಿಷ್ಟ. ಈ ಹುಟ್ಟು ಸಾವುಗಳಿಂದ ಉಳಿದಿದ್ದೆಲ್ಲ ಅನಿಷ್ಟ ಬರೋದು. ಒಂದು ವೇಳೆ ಹುಟ್ಟು ಸಾವೇ ಇಲ್ಲ ಅಂತಾದ್ರೆ ಆವಾಗ ಮನುಷ್ಯನಿಗೆ ಯಾವ ಅನಿಷ್ಟವೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಹುಟ್ಟು ಸಾವು ಬರಲಿಕ್ಕೆ ಕಾರಣ ಏನು? ಪಾಪ. ಅಥವಾ ಪಾಪ ಅಂತಂದ್ರೆ ಪಾಪಕ್ಕೆ ಕಾರಣವಾಗಿರ್ತಕ್ಕಂಥ ಅಜ್ಞಾನ. ಅಂದ್ರೆ ಪಾಪ ಅನ್ನೋದಕ್ಕೆ ನಾವು ಅಜ್ಞಾನ ಇದ್ರೆ ಏನ್ ಮಾಡ್ತೇವೆ ಅದು ಗೊತ್ತಾಗುತ್ತೆ ನಮಗೆ, ಅಜ್ಞಾನ ಗೊತ್ತಾಗಲ್ಲ. ಹಾಗಾದ್ರೆ ಅಜ್ಞಾನದಿಂದ ನಾವು ಏನ್ ಮಾಡ್ತೇವೆ ಅಂತಕ್ಕಂಥದ್ದು ಪಾಪದ ಮೂಲಕ ಗೊತ್ತಾಗುತ್ತೆ, ಅಜ್ಞಾನ ಇದೆ ಅಂತಕ್ಕಂಥದ್ದು. ಅದಕ್ಕೆ ಅವ್ರು ಹೇಳ್ತಕ್ಕಂಥದ್ದು ಸಕಲ ಪಾಪ ವಿನಾಶನಂ, ಅಜ್ಞಾನ ವಿನಾಶನ ಅಂತ ಹೇಳಬೇಕಾಗಿತ್ತು. ಬಂಧ ಹೋಗಬೇಕು ಅಂತಂದ್ರೆ ಬಂಧಕ್ಕೆ ಕಾರಣವಾಗಿರ್ತಕ್ಕಂತಹ ಅಜ್ಞಾನ ನಾಶ ಆಗಬೇಕು. ಅಜ್ಞಾನ ನಾಶ ಅಂತ ಹೇಳದೇನೆ ಪಾಪ ನಾಶ ಅಂತ ಹೇಳಿದ್ದಾರೆ. ಕಾರಣ ಏನು ಅಂತಂದ್ರೆ ಅಜ್ಞಾನ ಗೊತ್ತಾಗಲ್ಲ. ಯಾರ ಹತ್ರ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ತಾರೆ? ಎಲ್ಲ ಗೊತ್ತು ಅಂತಾರೆ, ಏನು ಗೊತ್ತಿಲ್ಲ ಅಂತ ಯಾರು ಹೇಳಲ್ಲ. ಹಾಗಾದ್ರೆ ಅಜ್ಞಾನ ಇದೆ ಅನ್ನೋದು ಯಾರು ಕೂಡ ಗೊತ್ತಿಲ್ಲ, ಆದರೆ ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ಅವರು ಮಾಡತಕ್ಕಂತಹ ಪಾಪ ಅದು ಉಳಿದವರಿಗೆ ಗೊತ್ತಾಗುತ್ತೆ. ಹಾಗಾದ್ರೆ ಅವರಿಗೆ ಅಜ್ಞಾನ ಇದೆಯಲ್ಲ ಅಂತ ಉಳಿದವರು ಗೊತ್ತಾಗದೆ ಇರಬಹುದು, ಆದ್ರೆ ಅವ್ರು ಮಾಡ್ತಕ್ಕಂತಹ ಪಾಪ ಎಂತಕ್ಕಂಥದ್ದು ಉಳಿದವರಿಗೆ ಗೊತ್ತಾಗಿ. ಹಾಗಾದ್ರೆ ಯಾವ್ದು ಗೊತ್ತಾಗುತ್ತೆ? ಪಾಪ ಗೊತ್ತಾಗುತ್ತೆ. ಅಥವಾ ನಾವೇ ಸ್ವಲ್ಪ ವಿಚಾರ ಮಾಡಿದ್ರೆ ನಮಗೆ ಪಾಪ ಎಂತಕ್ಕಂಥದ್ದು ದಾರಿ ತಪ್ಪಿ ನಡೀತಾ ಇದ್ದೇವೆ ಎಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಅದರಿಂದ ಪಾಪ ಅದು ಕಾಣಿಸ್ತಾ ಇದೆ. ಆ ಪಾಪ ಅಂತಂದ್ರೆ ಪಾಪಕ್ಕೆ ಮೂಲವಾಗಿರ್ತಕ್ಕಂಥ ಅಜ್ಞಾನ. ಅಜ್ಞಾನ ಹೋಯಿತು ಅಂತಂದ್ರೆ ಬಂಧ ನಿವೃತ್ತಿ. ಹಾಗಾದ್ರೆ ಬಂಧ ನಿವೃತ್ತಿ ಹಾಗೆ ಸರ್ವೇಷ್ಠದಂ ಅಂತ ಹೇಳ್ತಾರೆ. ಸರ್ವ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಶಾಸ್ತ್ರದಲ್ಲಿ ಸರ್ವ ಅಂತಂದ್ರೆ ಪೂರ್ಣ ಅಂತ ಅರ್ಥ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಅಂತ ಹೇಳಬೇಕಾದ್ರೆ ಬ್ರಹ್ಮನನ್ನು ತಿಳಿದವನು ಬ್ರಹ್ಮನೇ ಆಗ್ತಾನೆ. ಬ್ರಹ್ಮ ಅಂದ್ರೆ ಏನು ಅಂತಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ. ಏನ್ ಹಂಗಂದ್ರೆ ಬ್ರಹ್ಮ ಅಂದ್ರೆ ಏನು ಅಂತ ಉಪನಿಷತ್ತು ನಿರೂಪಣೆ ಮಾಡ್ಬೇಕಾದ್ರೆ ಹೇಳುತ್ತೆ ಸರ್ವ ಅಂತ. ಉಳಿದವರಿಗೆ ಅದು ಮೋಹಕವಾಗಿ ಕಾಣ್ತು. ಎಲ್ಲವೂ ಭಗವಂತ ಅಂತ ಅನ್ಕೊಂಡ್ರು, ಎಲ್ಲವೂ ಭಗವಂತ ಅಂತ ಅರ್ಥ ಅಲ್ಲ, ಪೂರ್ಣ ಭಗವಂತ ಅಂತ ಅರ್ಥ. ಹಾಗಾದ್ರೆ ಬ್ರಹ್ಮ ಅಂದ್ರೆ ಪೂರ್ಣ ಅಂತ ಅರ್ಥ. ಹಾಗಾದ್ರೆ ಸರ್ವ ಅನ್ನಕ್ಕೆ ಏನರ್ಥ? ಪೂರ್ಣ ಅಂತ ಅರ್ಥ. ಜೀವರಿಗೆ ಪೂರ್ಣವಾಗಿರ್ತಕ್ಕಂತಹ ಅಭೀಷ್ಟ ಪ್ರಾಪ್ತಿ ಆಗುತ್ತೆ. ಪೂರ್ಣವಾದ ಅಭೀಷ್ಟ ಪ್ರಾಪ್ತಿ ಆಗೋದು ಯಾವಾಗ? ಮೋಕ್ಷದಲ್ಲಿ ಮಾತ್ರ. ಹಾಗಾದ್ರೆ ಭಗವಂತನ ಮಹಿಮೆಯನ್ನು ಅಧಿಕಾರಿಗಳು ತಿಳಿದಿದ್ದಾರೆ ಅಂತಾದ್ರೆ ಆ ಅರಿವಿನಿಂದ ಅಜ್ಞಾನ ನಾಶವಾಗಿ ಅವರಿಗೆ ತತ್ವಜ್ಞಾನದ ಮೂಲಕ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಅಧಿಕಾರಿ ವಿಷಯ ಪ್ರಯೋಜನ ಇವುಗಳನ್ನು ವಾದಿರಾಜತೀರ್ಥ ಶ್ರೀಪಾದಂಗಳವರು ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಇನ್ನು ಸಂಬಂಧ ಅಂತಂದ್ರೆ ಅದು ಶಾಸ್ತ್ರೀಯವಾಗಿರ್ತಕ್ಕಂಥದ್ದು, ಅದು ಕೂಡ ಈ ಮೂರಿದೆ ಅಂದ ಮೇಲೆ ಸಂಬಂಧ ಇದ್ದೇ ಇದೆ. ಅದರಿಂದಾಗಿ ಅನುಬಂಧ ಚತುಷ್ಟಯ ಇದೆ. ಅದರಿಂದಾಗಿ ಈ ಗ್ರಂಥ ಎಂತಕ್ಕಂಥದ್ದು ಪ್ರೇಕ್ಷಾವದ ಉಪಾದೇಯ ಆರಂಭಣೀಯ ಎಂತಕ್ಕಂಥದ್ದು ಸಿದ್ಧವಾಗುತ್ತೆ ಎಂಬುದಾಗಿ ವ್ಯಾಖ್ಯಾನಕಾರರು ಇದನ್ನು ನಿರೂಪಣೆ ಮಾಡಿದ್ದಾರೆ. ಇದು ಅದನ್ನೇ ಹೇಳಿದ್ದು. ವೃಂದಾವನಾಚಾರ್ಯರು ಈ ಎಲ್ಲ ವಿಷಯವನ್ನು ಲಕ್ಷ್ಮೀಪತಿಯ ಮೂಲಕ ತಿಳಿಸಿದ್ರಿಂದ ನಮಗೆ ಈ ಗ್ರಂಥದಲ್ಲಿ ನಾವು ಆಚಾರ್ಯರು ತಿಳಿಸಿದ ಹಾಗೆ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಇದೆಲ್ಲವನ್ನು ತಿಳಿದು ಪ್ರವೃತ್ತಿ ಮಾಡಬೇಕು ಎಂತಕ್ಕಂಥ ವಿಷಯ
ನಮಗೆ ಇದೆ ಆ ವ್ಯಾಖ್ಯಾನದಿಂದ ತಿಳಿಯುತ್ತೆ. ಇಲ್ಲ ಅಂತಾದರೆ ಇದನ್ನು ಪ್ರಾರಂಭದಲ್ಲಿ ತಿಳಿಯದೇನೆ ಆ ಶ್ಲೋಕ ಬಂದಾಗ ಅದು 33ನೇ ಶ್ಲೋಕ ಪ್ರಥಮ ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯದ 33ನೇ ಶ್ಲೋಕದಲ್ಲಿ ಇದನ್ನು ನಾವು ಮನನ ಮಾಡ್ತಾ ಇದ್ದೆವು. ಆದರೆ ವ್ಯಾಖ್ಯಾನಕಾರರು ಹೇಳ್ತಾರೆ ಇದನ್ನು ಮೊದಲೇ ನಾವು ಚಿಂತನೆ ಮಾಡಬೇಕು. ಯಾಕೆ ಅಂತಂದ್ರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಧಿಕಾರಂ ಫಲಂಚೈವ ಪ್ರತಿಪಾದ್ಯಂ ವಸ್ತುಯತ್ ಅಂತ. ಇದನ್ನೆಲ್ಲ ನಾವು ಜ್ಞಾತ್ವ ತಿಳಿದು ಗ್ರಂಥವನ್ನು ಅಧ್ಯಯನ ಮಾಡಬೇಕು ಅಂತ. ಹೀಗೆ ಶಾಸ್ತ್ರ ಗ್ರಂಥಗಳಲ್ಲಿ ಯಾವ ರೀತಿಯಲ್ಲಿ ನಾವು ಅಧ್ಯಯನ ಮಾಡಬೇಕು ಎಂತಕ್ಕಂಥ ಅದನ್ನು ಕಾಣ್ತೇವೋ ಅದೇ ರೀತಿಯಾಗಿರ್ತಕ್ಕಂಥ ಅಧ್ಯಯನ ಕ್ರಮವನ್ನು ವ್ಯಾಖ್ಯಾನಕಾರರು ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದಾಗಿ ಈ ಗ್ರಂಥಕ್ಕೆ ವಿಶಿಷ್ಟವಾಗಿರ್ತಕ್ಕಂತಹ ಮಹತ್ವ ಇದೆ ಅಂತ. ಹಾಗೆ ಆಚಾರ್ಯರು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಒಂದು ಗ್ರಂಥ ಆ ಗ್ರಂಥವನ್ನು ವ್ಯಾಖ್ಯಾನ ಮಾಡಬೇಕು ಅಂತಾಗ್ಲಿ ಅಥವಾ ಅಧ್ಯಯನ ಮಾಡಬೇಕು ಅಂತಾದರೆ ಆ ಗ್ರಂಥ ಪ್ರಮಾಣ ಅಂತಾಗಬೇಕು ಅಂತ. ಪ್ರಮಾಣ ಅಂತಾದಾಗ ಮಾತ್ರ ಆ ಗ್ರಂಥವನ್ನು ನಾವು ಅಧ್ಯಯನ ವ್ಯಾಖ್ಯಾನಾದಿಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತ. ಪ್ರಮಾಣ ಆಗೋದು ಹೇಗೆ ಅನ್ನೋದಕ್ಕೆ ಆಚಾರ್ಯ ಹೇಳ್ತಾರೆ ಮೂರು ಬೇಕು ಅಂತ. ಅದನ್ನು ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ ಅಂತ ಕರೀತಾರೆ. ಈ ಶಬ್ದ ಕೇಳಿದ್ರೆ ಏನಪ್ಪ ಅಂತ ಅರ್ಥ ಆಗ್ಬೋದು. ಅದು ಸುಲಭವಾಗಿ ಹೇಳುತ್ತೆ, ಯೋಗ್ಯರಾದವರು ಹೇಳಿರಬೇಕು, ಯೋಗ್ಯರಾದವರಿಗೆ ಹೇಳಿರಬೇಕು, ಮತ್ತೆ ಯೋಗ್ಯವಾದ ಕಾಲದಲ್ಲಿ ಹೇಳಿರಬೇಕು ಅಂತ ಅರ್ಥ. ಯೋಗ್ಯರಾದವರು ಯೋಗ್ಯರಾದವರಿಗೆ ಯೋಗ್ಯವಾದ ಕಾಲದಲ್ಲಿ ಯಾವುದನ್ನು ಹೇಳಿದ್ದಾರೋ ಅದನ್ನು ಪ್ರಮಾಣ ಅಂತ ಒಪ್ಪಬೇಕು ಅಂತ. ಬ್ರಹ್ಮಸೂತ್ರದ ಬಗ್ಗೆ ಅದನ್ನು ಹೇಳ್ತಾರೆ, ಅರ್ಥಿತಃ ಪರವಿದ್ಯಾಖ್ಯಂ ಚಕ್ರೇ ಶಾಸ್ತ್ರಮನುತ್ತಮಂ ಅಂತ. ಅಲ್ಲಿ ಹೇಳಬೇಕಾದ್ರೆ ವೇದವ್ಯಾಸ್ತೆಯವರು ಹೇಳಿದ್ದು, ವೇದವ್ಯಾಸ್ತೆಯವರು ಯೋಗ್ಯರು ಅನ್ನೋದರ ಬಗ್ಗೆ ಸಂದೇಹವೇ ಇಲ್ಲ. ಯಾಕೆ ಪ್ರಾದುರ್ಭೂತ ಹರಿರ್ವ್ಯಾಸ ವಿರಂಚಿ ಭವಪೂರ್ವಕೈಹಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹರಿಹಿ ಪರಮಾತ್ಮನೇ ವ್ಯಾಸನಾಗಿ ಅವತಾರ ಮಾಡಿದ್ದಾನೆ, ಆದ್ರಿಂದ ಪರಮಾತ್ಮ ಬೇರೆ ಅಲ್ಲ, ವೇದವ್ಯಾಸ್ತೆಯವರು ಬೇರೆ ಅಲ್ಲ, ಅಂದ ಯೋಗ್ಯ ಅಂತಾಯ್ತು. ಎರಡನೇದಾಗಿ ಶ್ರೋತ್ರಗಳು ಯಾರು ಅಂತಂದ್ರೆ ಜ್ಞಾನಂ ಸಂಸ್ಥಾಪ್ಯ ಭಗವಾನ್, ಬ್ರಹ್ಮರುದ್ರಾದಿಗಳಲ್ಲಿ ಪರಮಾತ್ಮ ಜ್ಞಾನವನ್ನು ಆ ಬ್ರಹ್ಮಸೂತ್ರದ ವಿಷಯವನ್ನು ನಿರೂಪಣೆ ಮಾಡಿದ್ದಾನೆ. ಶ್ರೋತೃಗಳು ಬ್ರಹ್ಮಾದಿ ದೇವತೆಗಳು, ಅವರು ಯೋಗ್ಯರು ಅನ್ನೋದರಲ್ಲಿ ಸಂದೇಹ ಇಲ್ಲ. ಯಾವಾಗ ಪರಮಾತ್ಮ ಈ ಬ್ರಹ್ಮಸೂತ್ರಗಳ ವಿಷಯವನ್ನು ಬ್ರಹ್ಮಾದಿ ದೇವತೆಗಳಿಗೆ ಉಪದೇಶ ಮಾಡಿದ್ದಾನೆ ಅಂತಂದ್ರೆ ಯಾವಾಗ ಜಗತ್ತಿನಲ್ಲಿ ಜ್ಞಾನ ಎಂತಕ್ಕಂಥದ್ದು ತಿರೋಹಿತವಾಗಿತ್ತೋ ಆ ಕಾಲದಲ್ಲಿ ಪರಮಾತ್ಮ ವೇದವ್ಯಾಸ ರೂಪದಿಂದ ಅವತಾರ ಮಾಡಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ಬ್ರಹ್ಮಾದಿ ದೇವತೆಗಳಿಗೆ ಉಪದೇಶ ಮಾಡಿದ. ಹಾಗಾದರೆ ಅಜ್ಞಾನ ಇರುವಂತಹ ಕಾಲದಲ್ಲಿ, ತತ್ವಜ್ಞಾನ ಇಲ್ಲದ ಕಾಲದಲ್ಲಿ, ಅಜ್ಞಾನ ನಾಶವಾಗಿ ತತ್ವಜ್ಞಾನ ಪ್ರಾಪ್ತಿಗೋಸ್ಕರ ಪರಮಾತ್ಮ ಉಪದೇಶ ಮಾಡಿದ್ದು ಯೋಗ್ಯ ಕಾಲ. ಹೀಗೆ ಇದನ್ನೇ ಶಾಸ್ತ್ರದಲ್ಲಿ ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ ಅಂತ ಹೇಳ್ತಾರೆ. ಈ ಗ್ರಂಥಕ್ಕೂ ಕೂಡ ವಕ್ತೃಗಳು ವಾದಿರಾಜತೀರ್ಥ ಶ್ರೀಪಾದಂಗಳವರು, ಅದರಿಂದ ಜ್ಞಾನಿಗಳಾಗಿರ್ತಕ್ಕಂತಹ ಈ ಗ್ರಂಥದಲ್ಲೇ ಮುಂದೆ ನಿರೂಪಣೆ ಮಾಡುವ ಹಾಗೆ ರುಜುಗಣಸ್ಥದಲ್ಲಿ ಸೇರಿರತಕ್ಕಂತಹ ವಾದಿರಾಜರೇ ಈ ಗ್ರಂಥಗಳಿಗೆ ಕರ್ತೃ. ಆದ್ದರಿಂದಾಗಿ ವಕ್ತಾನುಕೂಲ್ಯ, ಯೋಗ್ಯರಾದಂತಹ ವಕ್ತಗಳು ಅಂತಾಯಿತು. ಇದನ್ನು ಹೇಳಿದ್ಯಾರಿಗೆ ಅಂತಂದ್ರೆ ಮುಂದೆ ಇವರೇ ಏಡಮೋಕ ಎಂತಕ್ಕಂಥವ್ರು ಹೇಳಿದ್ದು, ಅವರೇ ವೃಂದಾವನಾಚಾರ್ಯರಾಗಿ ಬರ್ತಾ ಇದ್ದಾರೆ. ಹಾಗಾದ್ರೆ ಆಚಾರ್ಯರಿಂದ ಪ್ರತಿಷ್ಠಿತವಾಗಿರ್ತಕ್ಕಂಥ ಕೃಷ್ಣನನ್ನು ಪೂಜೆ ಮಾಡಲಿಕ್ಕೆ ಯೋಗ್ಯವಾದಂತಹ ಅಧಿಕಾರವನ್ನು ಪಡ್ಕೊಂಡವರು ಯಾರಿದ್ದಾರೋ ಅವರಿಗೆ ಉಪದೇಶ ಮಾಡಿದ್ದಾರೆ, ಅದರಿಂದ ಶ್ರೋತ್ರಾನುಕೂಲ್ಯ ಅಂತಕ್ಕಂಥದ್ದಿದೆ. ಮತ್ತೆ ಪ್ರಸಂಗಾನುಕೂಲ್ಯ, ನಾವು ನೋಡ್ತೇವೆ ಅನೇಕ ಜ್ಞಾನಿಗಳು ರಾಯರು ಬಂದರು, ಯಾಕೆ ಬಂದರು? ಮಧ್ವಾಚಾರ್ಯ ಬಂದು ಅವತಾರ ಮಾಡಿ ಆಗಿ ಹೋಗಿ ಆಗಿದೆಯಲ್ಲ, ಮತ್ತ್ಯಾಕೆ ರಾಯರು ಬಂದರು? ಅಥವಾ ವ್ಯಾಸತೀರ್ಥರು ಬಂದರು, ಯಾಕೆ ಬಂದರು? ಟೀಕಾಕೃತ್ವಾದರು ಬಂದರು, ಯಾಕೆ ಬಂದರು? ಎಲ್ಲರೂ ಕೂಡ ಬಂದದ್ದು ಆಚಾರ್ಯರಿಂದ ನಿರೂಪಿತವಾಗಿರತಕ್ಕಂತಹ ಏನೇನು ತತ್ವಗಳಿದೆಯೋ ಅದು ಒಂದಲ್ಲ ಒಂದು ರೀತಿಯಿಂದ ಅರ್ಥ ಆಗ್ತಿರಲಿಲ್ಲ, ಅಥವಾ ಅದು ಇನ್ನೊಂದು ರೀತಿಯಾದಂತಹ ಅರ್ಥದಿಂದ ಅದು ಲೋಕದಲ್ಲಿ ತೆರೆದುಕೊಳ್ತಾ ಇತ್ತು. ಆದ್ದರಿಂದ ಒಂದು ರೀತಿಯಲ್ಲಿ ತತ್ವಜ್ಞಾನ ಮರೆಮಾಚಿ ಹೋಗ್ತಾ ಇತ್ತು. ಆ ಕಾಲದಲ್ಲಿ ಜ್ಞಾನಿವರೆಣ್ಯರು ಅವತಾರ ಮಾಡಿದ್ದಾರೆ. ಹಾಗೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಕೂಡ ಈ ಕೃತಿಯನ್ನು ನಿರೂಪಣೆ ಮಾಡಲಿಕ್ಕೆ ಅಥವಾ ಅವರ ಅವತಾರ ಆಗಿರ್ತಕ್ಕಂಥದ್ದು ಆ ಕೃತಿಯನ್ನು ರಚನೆ ಮಾಡಲಿಕ್ಕೆ ಕಾರಣ ಎಂತಕ್ಕಂಥದ್ದು ತತ್ವ ಎಂತಕ್ಕಂಥದ್ದು ಸಜ್ಜನರಿಗೆ ತಿಳಿಸಿಕೊಡಬೇಕು ಎಂತಕ್ಕಂಥ ಉದ್ದೇಶದಿಂದ, ಆದ್ದರಿಂದಾಗಿ ಇದು ಯೋಗ್ಯರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಉಪದೇಶ ಮಾಡುವ ಉದ್ದೇಶದಿಂದ ನಿರೂಪಿತವಾದ್ದರಿಂದ ಯೋಗ್ಯ ಕಾಲದಲ್ಲಿ ನಿರೂಪಿತವಾಗಿದೆ. ಆದ್ದರಿಂದ
ಪ್ರಸಂಗಾನುಕೂಲ್ಯವೂ ಇದೆ ಎಂಬುದಾಗಿ, ಇದನ್ನು ಪರಮ ಪ್ರಮಾಣ ಎಂಬುದಾಗಿ ಒಪ್ಪಬೇಕು ಎಂಬುದಾಗಿ ಪ್ರಾರಂಭದಲ್ಲಿ ತಿಳಿಸಿದ್ದಾರೆ. ಮಂಗಳಾಚರಣೆಯ ಶ್ಲೋಕದ ಅರ್ಥ ಏನು ಅನ್ನೋದನ್ನ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ವಾರಂ ವಿಷ್ಣುರ್ಮೇ ಪರಮಸ್ಸುಕೃತು.